ಶ್ರೀ ರಾಮಾಯಣ ದರ್ಶನದಲ್ಲಿ ಚಂದ್ರನಖಿಯು ತನ್ನ ಸುಂದರ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗದೆ ತನ್ನ ನಿಜರೂಪದಿಂದ ಮುಖವನ್ನು ಕಡಿಸಿಕೊಂಡು ಪ್ರತೀಕಾರದ ಪ್ರತಿಮೂರ್ತಿಯಾಗಿ ಜನಸ್ಥಾನಕ್ಕೆ ಹಿಂದೆ ಆರ್ಭಟಿಸುತ್ತಾ ಬರುತ್ತಿರುವಂತಹ ಸನ್ನಿವೇಶ. ಆ ಬಳಿಕ ಹೇ ದೇವಿ ಕಲ್ಪನಾ ಶಕ್ತಿಯಂ ವಾಂಗ್ಮಂತ್ರ ದುಕ್ತಿಯಂ ಆಯುರಾರೋಗ್ಯಮಂ ಶಾಂತಿ ಸೌಭಾಗ್ಯಮಂ ದಯಪಾಲಿಸೌ ನಿನ್ನ ಕನ್ನಡ ಕಂದನೀ ತಂಗೇ ಸುರುಳಿ ಗುರುಳಂದ ಮೆಸೆವಾತ್ಮ ಸೌಂದರ್ಯಮಂ ಮುಡಿಪನರ್ಚಿಸಿ ಮಣಿಯುವಿ ಕವಿ ಕುವೆಂಪುವಿಗೆ ಕನ್ನಡದ ಪರಪುಟ್ಟನೆಂದು ತನ್ನನ್ನು ತಾನೇ ಹೇಳಿಕೊಳ್ಳುವಂತಹ ಕವಿ ಕುವೆಂಪು ಅವರು ಗುಂಗುರು ಕೂದಲಿನಿಂದ ಶೋಭಾಯಮಾನವಾಗಿರುವಂಥವರು. ಅವರು ತನ್ನ ಕಾವ್ಯಶಕ್ತಿಯನ್ನು ತನ್ನ ಕಲ್ಪನಾ ಲಹರಿಯನ್ನು ಬೆಳೆಸಲಿಕ್ಕೆ ತನಗೆ ಪುನಶ್ಚೇತನವನ್ನು ಕೊಡು ಎಂಬುದಾಗಿ ದೇವಿಯ ಪ್ರಾರ್ಥನೆಯನ್ನು ಮಾಡುತ್ತಾ ಕನ್ನಡದ ಕಂದನಾದ ಈ ಕುವೆಂಪುವಿಗೆ ಶಕ್ತಿಯನ್ನು ಕೊಡು, ನನ್ನ ಹಣೆ ಚಾಚಿ ಮುಡಿಯನ್ನರ್ಪಿಸಿ ಬೇಡ್ತಾ ಇದ್ದೇನೆ ಎಂದು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಊರ್ಮಿಳೇಶನ ಕರಶರ ವಿಘಾತಿಗ ಸುರ ಸತಿ ಮುರಿದ ಬೇಟಕ್ಕೆ ಕೆರಳಿ ಪಡಿಗೆ ಈಮೆಗೆ ಉಜ್ಜೊಗಿಸಿದಳ್ ಪೊಕ್ಕಳ್ ಜನಸ್ಥಾನ ದಾಸ್ಥಾನಮಂ ಮೂವರಂ ಲಂಕೇಶನರಿವ ಮುನ್ನಮೆ ಕೋಸಲಕ್ಕೆ ಮರಳಿ ಪಿಂತೆರಳಲೀಯದೆಯೆ ತಡೆಯಲ್ ನೆರಂಬಡೆಯೆ ಮೇನ್ ಪಡೆವಳರ್ ಸೋದರರ್ ಖರದೂಷಣರ ಚಿತ್ತದೊಳ್ ಕಾದಾಟಮಂ ಕಡೆಯೆ ವಿಷಮಂ ಕುಡಿವರಂತೆ ಕೇಳ್ ತಂಗೆಯ ನುಡಿಯ ನೀಂಟೆ ರಾಮ ಲಕ್ಷ್ಮಣರೊಡನೆ ಸೆಣಸಿ ಸೈನ್ಯಂ ವೆರಸಿ ಪಾಳ್ಪೋದರನಿ ಬರುಂ ಮೇಣ್ ಬೆಂಕೆ ಬಿಂಕಕ್ಕೆ ತಗುಲಿದೋಲಂತೆ ಆ ಚಂದ್ರನಕಿ ಲಂಕೇಶ್ವರನ ತಂಗೆ ಬಾಂಗೆ ದಳ್ಳುರಿ ನೆಗೆವುಲ್ ಧಾವಿಸಿದಳಗ್ರಜನ ಬಳಿಗತ್ಯುಗ್ರ ಮನದಿಂದೇ ಲಕ್ಷ್ಮಣನ ಕರಶರ ವಿಘಾತಿಗೆ ಆತನ ಅಕ್ಕತ್ತಿಯ ಹೊಡೆತಕ್ಕೆ ಅಸುರಸತಿಯಾದಂತಹ ಚಂದ್ರನಖಿ ಸಿಟ್ಟಿಗೆದ್ದಿದ್ದಾಳೆ, ಪ್ರತೀಕಾರವನ್ನು ತೀರಿಸುವಂತಹ ಛಲವನ್ನು ತೊಟ್ಟಿದ್ದಾಳೆ. ಮುಖ್ಯವಾಗಿ ಮುರಿದ ಬೇಟಕ್ಕೆ ಕೆರಳಿ ತಾನು ಯಾವ ಕನಸನ್ನು ಕಂಡಿದ್ದೆ, ತಾನು ಯಾವ ರೀತಿಯಲ್ಲಿ ರಾಮನನ್ನು ಪಡೆಯಬೇಕು ಲಕ್ಷ್ಮಣನನ್ನು ಪಡೆಯಬೇಕು ಎಂಬಂತಹ ತನ್ನ ಆ ಕಾಮದ ವಾಂಛೆ ಇತ್ತು. ಅದು ಯಾವಾಗ ಪೂರ್ತಿಯಾಗಲಿಲ್ಲವೋ ಆಗ ಇಂಥ ಶಿಕ್ಷೆಗೊಳಗಾದಂತಹ ಈ ಚಂದ್ರನಖಿ ಸಿಟ್ಟಿಗೆದ್ದಿದ್ದಾಳೆ. ಪ್ರತೀಕಾರದ ಮೂರ್ತಿಯಾಗಿ ತಾನು ಏನು ಮಾಡಬೇಕು ಅದನ್ನು ಮಾಡಿಯೇ ಸಿದ್ಧ ಎಂಬುದಾಗಿ ಜನಸ್ಥಾನದ ಕಡೆಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ಖರದೂಷಣ ತ್ರಿಶಿರರು ಅವರಿದ್ದಾರೆ. ಇವರ ಮೂಲಕವಾಗಿ ರಾವಣನಿಗೆ ವರ್ತಮಾನ ತಿಳಿಯುವುದಕ್ಕೆ ಮೊದಲೇ ತಾನು ರಾಮನನ್ನು ಲಕ್ಷ್ಮಣನನ್ನು ಸೀತೆಯನ್ನು ತಡೆಯಬೇಕು, ತನ್ನ ಸಹೋದರರ ಮೂಲಕವಾಗಿ ಅವರನ್ನು ತಡೆಯಬೇಕು
ಕರದೂಷಣರ ಮನಸ್ಸಿನಲ್ಲಿ ಪ್ರತೀಕಾರ ಭಾವವನ್ನು ಮೂಡಿಸಿ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಬೇಕು ಎಂಬ ರೀತಿಯಲ್ಲಿ ಆಕೆ ಬಂದು ಜನಸ್ಥಾನಕ್ಕೆ ಬಂದು ಅವರ ಸಹಾಯವನ್ನು ಕೇಳ್ತಾಳೆ. ಆದರೆ ವಿಷಮಂ ಕುಡಿವರಂತೆ ತಂಗೆಯ ನುಡಿಯ ನೀಂಟಿ, ಅವರಿಗೆ ಅಮೃತ ಸಮಾನವಾಗಲಿಲ್ಲ ತಂಗಿಯ ಮಾತು. ವಿಷವನ್ನೇ ಹೀರಿದಂತೆ ಆಕೆಯ ಮಾತನ್ನು ಕೇಳಿದಂತಹ ಅನುಭವವಾಯಿತು. ರಾಮ ಲಕ್ಷ್ಮಣರೊಡನೆ ಯುದ್ಧವನ್ನು ಮಾಡಿದ್ದಾರೆ, ಮಾಡಿ ಪಾಳ್ಪೋದ ರನಿಬರುಂ, ಆ ಜನಸ್ಥಾನದ ಎಲ್ಲ ರಾಕ್ಷಸರು ಕೂಡ ನೆಲಸಮವಾಗಿದ್ದಾರೆ, ಹಾಳು ಬಿದ್ದವರಾಗಿದ್ದಾರೆ. ಚಂದ್ರನಖಿಯಾದರೂ ತನಗೆ ಅನ್ಯ ಮಾರ್ಗವೇ ಇಲ್ಲ, ಬೇರೆ ಗತಿಯೇ ಇಲ್ಲ ಎಂದು ನಿಶ್ಚಯಿಸಿ ಬಾನ್ಗೆ ದಳ್ಳುರಿ ನೆಗವವೆವಲ್ ಧಾವಿಸಿದಳ್. ಆಕಾಶದ ಎತ್ತರಕ್ಕೆ ಹೇಗೆ ಜ್ವಾಲಾಮುಖಿ ಚಿಮ್ಮುತ್ತದೆಯೋ ಅದೇ ರೀತಿಯಲ್ಲಿ ಆ ಜನಸ್ಥಾನದ ಅರಣ್ಯದಿಂದ ನೇರವಾಗಿ ಆಕಾಶ ಮಾರ್ಗವಾಗಿ ಅಣ್ಣ ರಾವಣನಲ್ಲಿಗೆ ಉಗ್ರಮನದಿಂದ ವಿಶೇಷವಾದಂತಹ ಸಿಟ್ಟಿಂದ ತನ್ನ ರೂಪವನ್ನೇ ವಿರೂಪವಾಗಿ ಮಾಡಿಕೊಂಡಂತಹ ಚಂದ್ರನಖಿ ರಾವಣನ ಆಸ್ಥಾನದ ಪ್ರವೇಶ ಮಾಡಲು ಬರ್ತಾ ಇದ್ದಾಳೆ. ಪುಲಸ್ತ್ಯಜಂ ಮೀಸೆಗೈಯಾಗಿ ಕಿರುನಗೆ ವರೆಸಿ ತಂಬುಲಂ ಹೃದಯ ರಾಗಮನಧರ ಕಿತ್ತಂತೆ ಕಂಪೆಸೆಯೇ ಒರೆದ ನಿಂತೋಪಳಿಗೆ ಪ್ರಿಯೇ ಪಯಣಮಿದೆ ನಾಳೆ ದೂರಂ ಮಹತ್ತರಂ ಅನಿವಾರ್ಯಮಂ ದಿಟಂ ನಿನ್ನ ದಾಸಿಯರಿತರ ಮಹಿಷಿಯರಿಗೆ ಅದನರುಹಿ ನನಗಾಗಿ ಮುಂದೆ ತಳ್ಳೌತಣದ ಕೂಟಮಂ ವೇಲಾದ್ರಿ ಸಾನುವನದ ವಿಹಾರಯಾತ್ರಿಯಂ ಪುಷ್ಪಕ ವಿಮಾನದ ಬಂದೊದಗಿತೈಕನೆಯೆ ನಿನಗೇತಕಾರಾಜಕಾರಣಂ ಬರಿಗಂಡು ಹಗರಣಂ ಪತಿಯ ಸುಖ ಮುದ್ರಿತ ಮುಖಕ್ಕೆ ವಿಕೃತಿ ತನ್ನ ಛಾಯೆಯ ನೀಯೆ ಮಯನ ನಂದನೆಯದಂ ಕಂಡು ಏನದು ರಾಜಕಾರಣಂ ದೈತ್ಯೇಂದ್ರ ನಮ್ಮೌತಣಕ್ಕೆ ಮಿಗಿಲು ಗಜ್ಜಮಿನ್ನು ನಿನಗೆ ತಾನೊಳದೆ ಕೃತಕೃತ್ಯನಿಗೆ ಜಗಜ್ಜೇತಂಗೆ ಇಂದ್ರನು ಧಟತನವೇ ವಿತ್ತೇಶನ ವಿನಯವೇ ಯಮನ ಗರ್ವವೇ ಮರ್ತ್ಯರಾಜನ ವಿಧೇಯತೆಯೇ ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ ಕಿರುಕುಳಮೆ ಪಿರಿದು ಪುಲಸ್ತ್ಯಜನಾದಂತಹ ರಾವಣ ಬಹಳ ಸಂತೋಷದಿಂದ ತನ್ನ ಅಂತಃಪುರದಲ್ಲಿ ಪತ್ನಿಯ ಸಮೀಪದಲ್ಲಿ ಕುಳಿತಿದ್ದಾನೆ. ಆತನ ಹಾವಭಾವ ವಿಲಾಸಗಳು ಮುಖದಲ್ಲಿ ಕಂಡುಬರುವಂತಹ ಮುಗುಳ್ನಗೆ ಹುರಿಮೀಸೆಯ ಮೇಲೆ ಕೈಯಾಡಿಸುತ್ತಿರುವಂತಹ ಆ ರೀತಿ, ತಂಬುಲದ ಅಧರದಿಂದ ಕೆಂಪು ಕೆಂಪಾದಂತಹ ವರ್ಣ, ಇವೆಲ್ಲವೂ ಕೂಡ ಆತನಿಗೆ ವಿಶೇಷವಾದಂತಹ ಒಂದು ಅಲಂಕಾರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಓಪಳಾದಂತಹ ಮಂಡೋದರಿಯನ್ನು ಹತ್ತಿರ ಕರೆದು ತನ್ನ ರಾಜಕಾರಣಕ್ಕೆ ನಾಂದಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಪ್ರಿಯೇ ಮಂಡೋದರಿಯೇ, ನಾಳೆ ಪಯಣವಿದೆ ನನಗೆ, ಬಹುದೂರ ಹೋಗಬೇಕಾದಂತಹ ಕಾರ್ಯ ಅನಿವಾರ್ಯವಾಗಿ ಬಂದು ಸೇರಿಕೊಂಡಿದೆ. ಈ ವಿಚಾರವನ್ನು ನಿನ್ನ ದಾಸಿಯರಿಗೆ ತಿಳಿಸಿ ಅವರ ಮೂಲಕವಾಗಿ ಉಳಿದ ರಾಣಿಯರಿಗೂ ಕೂಡ ತಿಳಿಸಬೇಕಾದ್ದು ನಿನ್ನ ಕರ್ತವ್ಯ. ಯಾಕಂತಂದರೆ ನಾವೆಲ್ಲರೂ ಸೇರಿ
ಒಂದು ಔತಣಕೂಟವನ್ನು ಮಾಡಬೇಕು. ಹಾಗೆ ವೇಲ ಪರ್ವತದ ಮೇಲೆ ವಿಹಾರಯಾತ್ರೆಯನ್ನು ಮಾಡಲು ಪುಷ್ಪಕ ವಿಮಾನದ ಮೂಲಕವಾಗಿ ಹೋಗಬೇಕು ಎಂದು ನಿಶ್ಚಯ ಮಾಡಿರುವಂತಹದ್ದು. ಅದನ್ನು ಮುಂದುವರಿಸಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ಪ್ರಿಯ ಮಂಡೋದರಿ, ರಾಜಕಾರಣದ ಗೊಡವೆ ನಿನಗೇಕೆ? ಅದೆಲ್ಲ ಬರೀ ಗಂಡು ಹಗರಣಂ, ಗಂಡಸರಿಗೆ ಸೀಮಿತವಾಗಿರುವಂತಹ ರಾಜಕಾರಣ ನಿನಗೆ ಯಾಕೆ ಬೇಕು ಎಂಬುದಾಗಿ ಮಂಡೋದರಿಯೊಡನೆ ಪ್ರಶ್ನೆ ಮಾಡಿ ಆಕೆಯ ಮುಖವನ್ನೇ ನೋಡ್ತಾ ಇದ್ದಾನೆ. ಮಂಡೋದರಿ ಪತಿ ರಾವಣನು ಇದ್ದಕ್ಕಿದ್ದಂತೆ ಈ ರೀತಿಯಾದಂತಹ ಮಾತನ್ನು ಹೇಳಲು ಅವನ ಮುಖದಲ್ಲಾಗಿರುವಂತಹ ವಿಪರ್ಯಾಸವನ್ನು ಗಂಭೀರವಾಗಿ ಪರಿಣಮಿಸ್ತಾ ಇದ್ದಾಳೆ. ಮಯನ ನಂದನೆಯಾದಂತಹ ಮಂಡೋದರಿ ಸಾಮಾನ್ಯವೇ ಕೇಳ್ತಾ ಇದ್ದಾಳೆ, ದೈತ್ಯೇಂದ್ರ ಏನದು ರಾಜಕಾರಣ, ಅಂಥ ರಾಜಕಾರಣ ಏನಪ್ಪ ನಿನಗೆ? ನಾವೆಲ್ಲರೂ ಸೇರಿ ಔತಣವನ್ನು ಮಾಡಬೇಕು, ಅದೇ ಒಂದು ದೊಡ್ಡ ಕಾರ್ಯವಾಗಿತ್ತು. ಸಂತೋಷಕೂಟವನ್ನು ನಾವು ಅನುಭವಿಸಬೇಕು ಎಂಬುದಾಗಿದ್ದರೆ ಜಗತ್ ಪ್ರಖ್ಯಾತಿಯನ್ನು ಪಡೆದಂತಹ ನಿನಗೆ, ತನ್ನೆಲ್ಲ ಕಾರ್ಯಭಾರಗಳಿಂದಲೂ ಕೃತಕೃತ್ಯನಾದಂತಹನಿಗೆ, ತನ್ನದೆಲ್ಲವೂ ಕೂಡ ಸಾರ್ಥಕವಾಗಿದೆ ಎಂಬುದಾಗಿ ಭಾವಿಸಿಕೊಂಡಂತಹ ನಿನಗೆ ಏನು ಬಂತು ಅಂಥ ರಾಜಕಾರಣ? ಓ ಪ್ರಿಯ, ಇಂದ್ರನೇನಾದರೂ ನಿನ್ನ ಮೇಲೆ ಯುದ್ಧವನ್ನು ಮಾಡಲು ಪ್ರಾರಂಭಿಸಿ ಬಂದಿದ್ದಾನೆಯೇ? ಅಥವಾ ಆ ಕುಬೇರನೇನಾದರೂ ಬಂದಿದ್ದಾನೆಯೇ? ಯಮನ ಗರ್ವವೇ? ಇನ್ನು ಸಾಮಾನ್ಯರಾದಂತಹ ಮರ್ತ್ಯಲೋಕದ ರಾಜರುಗಳು ನಿನ್ನಲ್ಲಿ ಅವಿಧೇಯತೆಯನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ದೊಡ್ಡವರಿಗೆ ದೊಡ್ಡವರದೇ ಕಿರುಕುಳ, ಸಾಮಾನ್ಯರಿಗೆ ಸಾಮಾನ್ಯರ ಕಿರುಕುಳವೇ ಹೆಚ್ಚಾಗಿರುತ್ತದೆ. ಹಾಗಿರಬೇಕಾದರೆ ದಶರಥನ ಮಗಂ ರಾಮನೆಂಬೊನಿಂ ನಮ್ಮ ಜನಸ್ಥಾನಂ ಅಜನಮಾಯಿತೆಂದು ಬಂದಿದೆ ವಾರ್ತೆ. ಸೋದರರ್ ಕದನಕೀನಾಶದ ಖರದೂಷಣರ್ ನಮ್ಮ ಕುಲಭೂಷಣರ್ ಕಾದಿ ಮಡಿದರಲ್ಲದೆ ತಂಗಿ ಚಂದ್ರನ ಕಿಗವಮಾನಮಾದತ್ತು ಪ್ರತಿಫಲಂ ಮಾರ್ಕೊಳ್ಳದೆಯೇ ಬರೀದೇ ಪಿಟ್ಟ ಪೊದೆ ಭಗಿನಿಯಂ ಭಂಗಿಸಿದ ನರ್ಧಾಂಗಿಯಂ ಮತ್ತ ಮನುಜರಂ ಕೊಂದ ಆ ಮನುಜರಂ ಕೊಂದು ತಿನ್ನದೆ ಬರಿದೆ ಬಿಟ್ಟ ಪುದೆ ಧನುಜ ವೈರಂ ನಿನಗೆ ದಾಸಿಯಂ ಮತ್ತೋರ್ವಳಂ ತರ್ಪಿನ ಜನಕ ಜಾತಿಯಂ ನೆಲದರಿಕೆ ವೆಸರ ಆ ಸೀತೆಯಂ ದೇವಿ, ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದು ಸಾಮಾನ್ಯರಿಗೆ ಸಾಮಾನ್ಯರ ಕಾಟವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ಅಂಥದ್ದರಲ್ಲಿ ನೀನೆಂದಂತೆ ಬಂದಂತಹ ತೊಡರು ದಶರಥ ಎಂಬವನಿದ್ದಾನೆ ಅಯೋಧ್ಯ ದೇಶದಲ್ಲಿ. ಅವನ ಮಗ ರಾಮನಂತೆ. ಆ ರಾಮನಿಂದ ನಮ್ಮದೇ ಆಡಳಿತಕ್ಕೊಳಗಾದಂತಹ ಯಾವ ಜನಸ್ಥಾನ ಅರಣ್ಯವಿದೆ ಆ ಜನಸ್ಥಾನ ಈ ದಿನ ಅಜನಮಾಗಿದೆ. ಯಾವುದೇ ಒಬ್ಬ ರಾಕ್ಷಸನೂ ಕೂಡ ಅಲ್ಲಿಲ್ಲ, ನಮ್ಮ ಪರವಾಗಿ ಅಲ್ಲಿ ಯಾರೂ ಇಲ್ಲ ಎಂಬಂತಹ ವಾರ್ತೆ ಬಂದಿದೆ. ನನ್ನ ಸೋದರರಾಗಿರುವಂಥವರು ಖರದೂಷಣರು, ಬಲು ಪರಾಕ್ರಮವಂತರು, ನಮ್ಮ ಕುಲಭೂಷಣರಾಗಿರುವಂಥವರು. ಅವರು ರಾಮನ ಜೊತೆಯಲ್ಲಿ ಯುದ್ಧ ಮಾಡಿದ್ದಾರೆ, ಆ ಮೂಲಕವಾಗಿ ಕೈಲಾಸವಾಸಿಗಳಾಗಿದ್ದಾರೆ ಎಂಬಂತಹ ವರ್ತಮಾನ ತಿಳಿದು ಬಂದಿದೆ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ತಂಗೆ ಚಂದ್ರನಖಿಗೆ ಆದಂತಹ ಅವಮಾನ ನಿನಗೇನಾದರೂ ತಿಳಿದು ಬಂದಿದೆಯೇ? ಇದಕ್ಕೆ ಪ್ರತಿಫಲವಾಗಿ ಪ್ರತೀಕಾರವನ್ನು ಮಾಡದೆ ನಾನು ಬಿಡಲು ಸಾಧ್ಯವೇ? ಭಗಿನಿಯಂ ಭಂಗಿಸಿದ ನರ್ಧಾಂಗಿಯಂ, ನನ್ನ ಸಹೋದರಿಯನ್ನು
ಅವಮಾನ ಮಾಡಿದಂಥವನನ್ನು ಸುಮ್ಮನೆ ಬಿಡುವೆನೆ ನಾನು? ಸಾಮಾನ್ಯ ಮನುಷ್ಯರಾಗಿರುವಂಥವರು ಅವರು. ನನ್ನ ಸಹೋದರನನ್ನು ಕೊಂದಂತಹ ಆ ನರರನ್ನು ಕೊಂದು ತಿನ್ನದೆ ಸುಮ್ಮನೆ ಹೋಗುವೆನೆ ನಾನು? ಆ ರಾಕ್ಷಸ ವೈರ ಎಂಬಂಥದ್ದು ಸಾಮಾನ್ಯವಾಗಿ ಹೋಗುವುದೇ? ಮಂಡೋದರಿ, ನಿನಗೊಬ್ಬ ದಾಸಿಯನ್ನು ತರ್ತೇನೆ ನಾನು. ಜನಕ ಜಾತಿಯಾಗಿರುವಂತಹ ನೆಲದ ಮಗಳಾಗಿರುವಂತಹ ಸೀತೆಯನ್ನು ನಿನಗೆ ಸಹೋದರಿಯಾಗಿ ನಾನು ತರ್ತೇನೆ ಎಂಬುದಾಗಿ ನಿಶ್ಚಯಿಸಿದ್ದೇನೆ ನಾನು. ನೆನಪಿದೆಯೇ ಜೀವಿತೇಶ್ವರಿ ಸ್ವಯಂ ವರದ ಆತಿಕ್ತ ಕಥೆ, ಮತ್ತೆ ಬಂದೆತ್ತಿ ಬಿಲ್ಲಂ ನಾಣನೇರಿಸುವೆ, ಕೊಪ್ಪಿಗೆಂದಾಂ ಸೂರುಳಂ ತೊಟ್ಟು ಪಿಂತಿರುಗಿ ಬಂದೇ, ತಪಮಂ ಚರಿಸುತ್ತುಗ್ರಮಂ ರುದ್ರನಿಂ ಆ ಚಂದ್ರಚೂಡ ಕೋದಂಡಮಂ ತುಂಡೆಸಗೆ ಬಲ್ಮೆಯ ಬರಂಗಳಂ ಪಡೆದೆಂ ಬರಿದೆ ಮಿಥಿಳೆಗಾಂ ಮರಳಿ ಪೋಪನಿ ತರೊಳೆ ರಾಜರ್ಷಿ ತನುಜಯಂ ದಶರಥ ಕುಮಾರಂಗೆರೆದ ವಾರ್ತೆ ಬಂದದ್ದೆ ನಗೆ ಜನಕನಾಗೈಮೆ ಸೋಜಿಗಮೇ ಆರ್ಯರಾದರಿಗೆಮ್ಮ ಕೂಡೆ ಕೊಳುಕೊಡೆ ನಂಟು ಪೇಸಂತೆ ನಾವು ರಾಕ್ಷಸರಂತೆ ನೀನರಿಯೇ ನಂಬ ನಿಂತವರು ಬಣ್ಣಿಪರೆಂಬುದಂ ದಶಶಿರಂ ಎಂಬೆನ್ನ ಬಿರುದನ್ ಅಮರೀರೈದು ತಲೆಯೆಂದು ಚಿತ್ರಿಪರ್ ದಶರಥನನು ಅಂತು ನಾಂ ಚಿತ್ರಿಪೆವೇ ಪತ್ತು ತೇರೊಳ್ ಪತ್ತು ಸೂಳೆರಡು ಕಾಲ್ಗಳ ನಿಟ್ಟು ಚರಿಸುವೋಳ್ ಬಣ್ಣಿಪ್ಪೆವೇ ನಮ್ಮ ಪೆಣ್ಗಣಲವರ್ ಕೋರೆಗಳ್ ಕೋಡುಗಳ್ ವಿರಸಿ ಬರೆದ ಪರಂತೆ ನಾವು ನರರಂ ಕಡಿದು ಬಿಸಿನೆತ್ತರಂ ಕುಡಿದು ಬರ್ದುಕುವವರಂತೆ ಸಂಸ್ಕೃತಿ ನಮ್ಮಳ್ ಇನಿಸಾನು ಮೇನ್ ಇಲ್ಲಂತೆ ರಾಕ್ಷಸ ಕುಲದ ನಾವು ರಾಕ್ಷಸರಿದಿಟುಮಂತೆ ಸೂರ್ಯಕುಲದವರೆಲ್ಲ ರವಿಯ ಒಲ್ದುಂಡೆಂದು ಬಿಸಿಯೆಂದು ನಾವವರ ನಾಡುವೆವೆ ನಮ್ಮ ಮಾತಂತಿರ್ಕೆ ವಾನರ ಧ್ವಜರೆಲ್ಲರೂ ದಿಟದಿ ಕೋತಿಗಳಂತೆ ತೋರ್ಪಿನವರಿಗೆ ನಮ್ಮ ಸಂಸ್ಕೃತಿ ರುಚಿಯ ನಿನಿತು ಸೀತೆಗೋ ಸುಗಮೆ ನಾಂ ತಪದಿಂ ಪಡೆದ ನಿನಿತೋ ಶಕ್ತಿಯಂ ತವಿಯಲ ಸಂಪದಂ ಸೀತೆಗಾಗಿಯೇ ಎಂದು ಮಚ್ಚರಂ ಕಿಚ್ಚೇಳೆ ಕೆಚ್ಚು ನುಡಿದಾಣ್ಮನಂ ನೋಡುತ್ತಾ ಸತಿ ಕಣ್ಣ ನೀರಂ ಮಿಡಿದಳೊಂದೇ ಸುಯಿ ಸುಯಿದು ಪತಿ ನುಡಿಸೆಯುಂ ತನ್ನ ಹೃದಯವನೊರೆಯಲಾರದೆಯೇ ನಡೆದಳಲ್ಲಿಂ ಮನೆಯ ದೇಗುಲಕ್ಕೆ
ಓ ನನ್ನ ಜೀವಿತೇಶ್ವರಿ, ನಿನಗೆ ಹಿಂದಿನ ಆ ಕಹಿ ಘಟನೆಯೇ ನೆನಪಿದೆಯೇ? ಸ್ವಯಂವರದ ಆ ಘಟನೆ, ಬಿಲ್ಲನ್ನೆತ್ತಿ ಅದಕ್ಕೆ ಹೆಜೆಯನ್ನು ಏರಿಸುವಂತಹ ಕೆಲಸದಲ್ಲಿ ನಾನು ಸೋತು ಹೋಗಿದ್ದೆ. ಆದರೆ ಆ ಜನಕನ ಆಸ್ಥಾನದಿಂದ ನಾನು ಹಿಂದಿರುಗಿ ಬಂದಂಥವನು, ಪ್ರತಿಜ್ಞೆಯನ್ನು ಮಾಡಿ ಬಂದೆ, ಸೀತೆಯನ್ನು ಪಡೆದೆ ಸಿದ್ಧ. ಅದಕ್ಕಾಗಿ ಉಗ್ರ ತಪವನ್ನು ಮಾಡಿ ನಮ್ಮ ಕುಲದೇವರಾದಂತಹ ರುದ್ರನಿಂದ ಆ ಚಂದ್ರಚೂಡ ಕೋದಂಡವನ್ನು ತುಂಡು ಮಾಡುವಂತಹ ಪರಾಕ್ರಮವನ್ನು, ಶಕ್ತಿಯನ್ನು ನಾನು ಪಡೆದೆ. ಆದರೆ ಮಂಡೋದರಿ, ಏನು ಪ್ರಯೋಜನವಾಯಿತು? ಪಡೆದೆಂಬರಿದೆ. ಮಿಥಿಲಾ ರಾಜ್ಯಕ್ಕೆ ನಾನು ಮತ್ತೆ ಪುನಃ ಹೋಗಬೇಕು. ರಾಜರ್ಷಿ ಜನಕ ಮಹಾರಾಜನ ಮಗಳಾದಂತಹ ಸೀತೆಯನ್ನು ನಾನು ಪಡೆಯಬೇಕು ಎಂಬುದಾಗಿ ನಾನು ಭಾವಿಸಿದ್ದೆನೋ? ವಾರ್ತೆ ಬಂತು, ದಶರಥನ ಮಗನಾದಂತಹ ರಾಮನಿಗೆ ಧಾರೆಯೆರೆದುಕೊಟ್ಟಂತಹ ವಿಚಾರ. ಆಶ್ಚರ್ಯವೇ ಜನಕ ಮಹಾರಾಜನ ಈ ಕೆಲಸ. ನಾವು ಈ ಆರ್ಯರಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ? ನಮ್ಮೊಂದಿಗೆ ಈ ಆರ್ಯರಿಗೆ ಕೊಳುಕೊಡೆಯ ನಂಟುತನ, ಅವರಿಗೆ ಅದು ಹಿತವಲ್ಲದುದು. ಹೇಸಿಗೆಯಾಗುವಂತಹ ಕೆಲಸ. ಯಾಕಂದರೆ ನಾವು ರಾಕ್ಷಸರಂತೆ, ನಮ್ಮನ್ನು ಏನೆಲ್ಲ ವಿಕಾರವಾಗಿ ಅವರು ವರ್ಣಿಸುತ್ತಾರೆ ಎಂಬಂತಹ ವಿಚಾರವನ್ನು ನೀನು ತಿಳಿದಿದ್ದೇನೆ ಮಂಡೋದರಿ. ನನ್ನನ್ನು ಹತ್ತು ತಲೆಯವನು ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಪರಾಕ್ರಮ, ನನ್ನ ಪ್ರಖ್ಯಾತಿ ನನಗೆ ಹತ್ತು ತಲೆಯವನು ಎಂಬಂತಹ ಬಿರುದನ್ನು ತಂದುಕೊಟ್ಟರೆ, ಇವರು ನಾನು ಹತ್ತು ತಲೆಯವನು ಎಂಬುದಾಗಿ ಚಿತ್ರಿಸ್ತಾ ಇದ್ದಾರೆ. ನಾವು ಆ ದಶರಥನನ್ನು ಹತ್ತು ರಥದಲ್ಲಿ ಒಂದೇ ಕಾಲಕ್ಕೆ ಏಕಕಾಲಕ್ಕೆ ಹೋಗುವವನು ಎಂಬುದಾಗಿ ಏನಾದರೂ ಹೇಳ್ತೀವಿ? ಆ ರೀತಿಯಲ್ಲಿ ನಾವು ಅವರ ವರ್ಣನೆಯನ್ನು ಮಾಡ್ತೇವೆಯೇ? ನಮ್ಮ ಹೆಣ್ಣು ಮಕ್ಕಳನ್ನು ಅವರು ಹೇಳುವಂತಹ ರೀತಿಯನ್ನಾದರೂ ನೀನು ಕೇಳಿದ್ದೀಯಾ? ಅವರಿಗೆ ಕೋರೆ ದಾಡೆಗಳಂತೆ, ಅವರಿಗೆ ತಲೆಯ ಮೇಲೆ ಕೋಡಂತೆ, ಅವರು ಸಾಮಾನ್ಯ ಮನುಷ್ಯರನ್ನು ಕಡಿದು ಚೆಂಡಾಡಿ ಮಾಂಸವನ್ನು ತಿಂದು ಬಿಸಿ ಬಿಸಿ ನೆತ್ತರನ್ನು ಕುಡಿದು ಬದುಕುವಂತಹ ರಾಕ್ಷಸೀರಂತೆ, ನಮ್ಮ ಸಂಸ್ಕೃತಿಯ ಮೇಲೆ ಎಂಥ ಅವಹೇಳನದ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ನಾವು ರಾಕ್ಷಸ ಕುಲದ ರಾಕ್ಷಸರೇ ಹೌದಂತೆ, ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ಎಂಬಂಥದ್ದು ಇಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆ ಸೂರ್ಯಕುಲದವರು, ನಾವು ಅವರನ್ನು ಹೇಳ್ತೇವೆ ಸೂರ್ಯನಂತೆ, ಅವರು ಪ್ರಕಾಶಮಾನರಾಗಿದ್ದಾರೆ, ಬಿಸಿಯಾಗಿದ್ದಾರೆ, ದುಂಡಗಾಗಿದ್ದಾರೆ ಎಂಬುದಾಗಿ ನಾವು ಹೇಳ್ತೇವೆಯೇ? ಇರಲಿ, ನನ್ನ ಮಾತು ಹಾಗಿರಲಿ. ವಾನರ ಧ್ವಜರಾಗಿರುವಂಥವರು ನಿಜಕ್ಕಾದರೂ ಸಾಮಾನ್ಯ ಕೋತಿಗಳಂತೆ. ಇರಲಿ ಇರಲಿ, ನಮ್ಮ ಸಂಸ್ಕೃತಿ ಏನು, ಈ ಲಂಕೆಯ ಸಂಸ್ಕೃತಿ ಏನೋ ಎಂಬುದನ್ನು, ಅದರ ರುಚಿಯನ್ನು ಅವರಿಗೆ ತಿಳಿಸುತ್ತೇನೆ. ಸೀತೆಗಾಗಿಯೇ ನಾನು ತಪಸ್ಸಿನ ಮೂಲಕವಾಗಿ ಎಂಥ ಶಕ್ತಿಯನ್ನು ಪಡೆದಿದ್ದೇನೆ. ಎಲ್ಲವನ್ನು ಪಡೆದಿರುವಂತಹದ್ದು ಸೀತೆಗಾಗಿಯೇ, ನನ್ನ ಸಂಪತ್ತೆಲ್ಲವೂ ಕೂಡ ಸೀತೆಗಾಗಿಯೇ ಎಂಬುದಾಗಿ, ಮತ್ಸರವೇ ಪ್ರತಿಮೂರ್ತಿಯಾಗಿರುವಂತಹ ರಾವಣನಿಂದ ಕಿಚ್ಚಿನ ಕೆಚ್ಚು ನುಡಿಗಳನ್ನು ಬರ್ತಾ ಇದ್ದರೆ, ಬೆರಗಣ್ಣಾಗಿ ನೋಡುತ್ತಾ ಇದ್ದಾಳೆ. ನೋಡುತ್ತಾ ನೋಡುತ್ತಾ ಸತಿ ಮಂಡೋದರಿಯ ಕಣ್ಣಿನಿಂದ ಬಿಸಿ ನೀರ ಹನಿಗಳು ಧಾರಾಕಾರವಾಗಿ ಸುರಿಯಲು ಪ್ರಾರಂಭವಾಯಿತು. ರಾವಣ ಮಾತಾಡ್ತಾ ಇದ್ದರೆ ಇವಳು ತನ್ನ ಹೃದಯದ ಬೇಗುದಿಯನ್ನು ತಡೆಯಲಾರದೆಯೇ ಕಣ್ಣೀರು ಸುರಿಸುತ್ತಾ ಒಳ ಮನೆಗೆ ನಡೆದಿದ್ದಾಳೆ. ಪೆಂತನಕೆ ಸಾಜಂ ಸವತಿ ಮಚ್ಚರಂ ಪೆರ್ಮೆ ವೆಂಡಿತಿಯ ಬಗೆಯ ನೋವಿಂಗನ್ನೆಯದ ಟೀಕೆಯಮ್ಮಾಡಿ ಚಂದ್ರನ ಕೀರ್ದೆಡೆಗೆ ನಡೆದನೇ ಕಾಂತಕ್ಕೆ ಲಂಕಾಧಿಪಂ ಚುಂಗುಳಂ ತಿನೆ ಮೊಗಂಗೆಟ್ಟು ಸಂಲಾನಮಾದ ಮಲರಂತಿರಿರ್ದಾಕೆಯಂ ಕಾಳು ತೆರ್ದೆಯುರಿದು ದಣ್ಣಂಗೆ ತನ್ನರಸಿಕ್ಕೆ ಮೂಗು ಮುರಿದಂತೆ ಓಲ್ ಸಂತೈಸಿದನು ಇಂತು ನುಡಿಗಿಡಿಯನುಗೊಳೀ
ಸಂಗಮಂ ಕಿಳ್ತೆನ್ನ ಚಿತ್ತ ಫಣಿಯಂ ಕೆರಳ್ಚಿದಾತನ್ ಉರಗವನಿರಿದು ಹೆಡಿಮಣಿಯನ್ ಇಳ್ಕುಳಿಗೊಳುವ ಓಲೆ ಸೀತೆಯಂ ಸುಲಿವೆನ್ ಅವಮಾನ ಕವಮಾನವೆನೆ ಮುಯ್ಯೊಡ್ಡುವೆನ್. ಪತ್ನಿಯು ಒಳಮನೆಗೆ ಹೋಗುತ್ತಿರುವುದನ್ನು ನೋಡ್ತಾ ಇದ್ದಾನೆ ರಾವಣ. ತನ್ನ ಮಾತಿನ ಪರಿಣಾಮ ಅವಳ ಮೇಲೆ ಆಗಿದೆ ಎಂಬುದನ್ನು ತಿಳಿದಂಥವನು ಸ್ವಗತನಾಗಿ ನುಡಿತಾ ಇದ್ದಾನೆ. ಪೆಣ್ತನಕ್ಕೆ ಸಾಜಂ ಸವತಿ ಮಚ್ಚರಂ. ಹೌದು, ಯಾವಾಗ ತಾನು ಸೀತೆಯನ್ನು ತರುತ್ತೇನೆ ಎಂಬಂತಹ ವಿಚಾರ ಅವಳಿಗೆ ತಿಳಿಯಿತೋ, ಈ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿರುವಂಥದ್ದು ಸವತಿ ಮತ್ಸರ. ಅದಕ್ಕೆ ನನ್ನ ಪತ್ನಿಯು ಹೊರತೇನು ಇಲ್ಲ, ಆ ಮಂಡೋದರಿಯ ಮನಸ್ಸಿಗಾದಂತಹ ಆಘಾತಕ್ಕೆ ತನ್ನದೇ ಆದಂತಹ ಟೀಕೆಯನ್ನು ಮಾಡಿ ಬಂದಿದ್ದಾಳಂತೆ. ತನ್ನ ತಂಗಿಯಾದಂತಹ ಚಂದ್ರನಖಿ ವರ್ತಮಾನ ಬಂದಿದೆ, ಆದುದರಿಂದ ಏಕಾಂತದಲ್ಲಿ ಆಕೆಯನ್ನು ತಾನು ವಿಚಾರಿಸಬೇಕು ಎಂಬುದಾಗಿ ನಿಶ್ಚರಿಸಿದಂತಹ ರಾವಣ ತಂಗಿ ಇರುವಲ್ಲಿಗೆ ಬಂದಿದ್ದಾನೆ, ನೋಡ್ತಾ ಇದ್ದಾನೆ. ಏನು ಆಶ್ಚರ್ಯವಿದು! ಅರಳಿದಂತಹ ಹೂವನ್ನು ಹುಳವೊಂದು ತಿಂದು ಕತ್ತರಿಸಿ ಬಿಸುಟಾಗ ಯಾವ ರೀತಿಯ ವಿರೂಪಕ್ಕೊಳಗಾಗುತ್ತದೋ ಅದೇ ರೀತಿಯಲ್ಲಿ ತನ್ನ ತಂಗಿಯ ಮುಖವನ್ನು ನೋಡಿದ ರಾವಣನಿಗೆ ಎದೆಯೇ ಸುಟ್ಟು ಬರುವಂತಹ ಅನುಭವವಾಯಿತು. ತನ್ನ ಅರಸತ್ವಕ್ಕೆ, ತನ್ನ ಪರಾಕ್ರಮಕ್ಕೆ ಪ್ರಶ್ನೆ ಎಂಬಂತಹ ರೀತಿಯಲ್ಲಿ, ತನ್ನ ಪರಾಕ್ರಮದ ಮೂಗೇ ತುಂಡಾಗಿದೆಯೇನೋ ಎಂಬ ರೀತಿಯಲ್ಲಿ ನೋಡಿದ್ದಾನೆ. ಆಕೆಯನ್ನು ಸಮಾಧಾನದಿಂದ, ಮನಸ್ಸಿಗೆ ಹಿತವಾಗುವಂತಹ ಮಾತುಗಳಿಂದ ಹೇಳ್ತಾ ಇದ್ದಾನೆ. ಆದರೆ ಅದು ಬರಿಯ ಮಾತಲ್ಲ, ನುಡಿಯ ಕಿಡಿ. ತಂಗಿ ಚಂದ್ರನಖಿ, ನಿನ್ನ ಈ ಅವಸ್ಥೆಗೆ ಕಾರಣರಾದಂಥವರನ್ನು ನಾನು ಸುಮ್ಮನೆ ಬಿಡುವೆನೆ. ಸತ್ತನೆಂದೇ ತಿಳಿ. ನಿನ್ನ ಮುಖದ ಈ ವಿಕಾರಕ್ಕೆ ಕಾರಣರಾದಂಥವರು, ನಿನ್ನ ಮುಖವೆಂಬಂತಹ ಹುತ್ತಿಗೆ ಕೈಯನ್ನು ಹಾಕಿ ನನ್ನ ಮನೋಸರ್ಪವನ್ನು ಕೆರಳಿಸಿದ ಆತನನ್ನು ನಾನು ಸುಮ್ಮನೆ ಬಿಡುವೆನೆ. ಸರ್ಪವನ್ನು ಹಿಡಿದು ಆ ಹೆಡೆಮಣಿಯನ್ನು ಪಡೆಯಬೇಕು ಎಂಬುದಾಗಿ ನಿರ್ಧರಿಸಿದಂತಹ ಅವರಿಗೆ ನಾನು ಸೀತೆಯನ್ನೇ ನನ್ನವಳನ್ನಾಗಿ ಮಾಡಿಕೊಂಡು, ಅವರು ಮಾಡಿದಂತಹ ಯಾವ ಅವಮಾನವಿದೆ ಅದಕ್ಕೆ ಮುಯ್ಯಾಗಿ ನಾನು ಅವಮಾನವನ್ನೇ ಮಾಡಿ ನನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇನೆ. ತಂಗಿ, ಲಕ್ಷ್ಮಣರ ತಾರುಣ್ಯಮಂ ನೆನೆದು ನುಡಿದಳ್ ಪ್ರಣಯ ಕಾರುಣ್ಯದಿಂ ಕೈಯ ಸಾಲ್ವುದಕ್ಕೆ ಕೈದು ಹಂಗೇಕೆ ಶಂಕಿಸೆ ಶಕ್ತಿ ಗೆಲುವವೋಲಿರೆಯುಕ್ತಿ ಬಿಂಕದಂಕದ ಕೆಚ್ಚು ಬರಿ ಸಾಹಸಂ ಗಂಡುಗಲಿ ನೀನಪ್ಪೆಯಾದೊಡಂ ಯಮನಂ ಕೊಬೇರನಂ ದೇವದೇವೇಂದ್ರನಂ ಬಾಯಿ ಕೇಳಿಸಿಪ್ಪ ಅದಟನಾದೊಡಂ ದಾಶರಥಿ ಕದನ ಮುಖದಲ್ಲಿ ಸುಲಭನಿಂದರಿಯದಿರೋ ಅಣ್ಣ ಕಂಡಿಪ್ಪೆ ನಾನಾತನಸ್ತ್ರ ಪ್ರಳಯದಿಂದ ಮಾ ದಶ ಸಹಸ್ರರಿಗಾದ ಪರಿಣಾಮಮಂ ಪ್ರಕೃತಿ ಮಾತ್ರನಲ್ಲೈ ರಾ ಗಂಡು ನಗುವುದೇ ಸಾಜಮಾದೊಡಂ ಅಣ್ಣಯ್ಯ
ದುಡುಕದಿರೋ ನನ್ನ ಮೇಣೆಮ್ಮ ಕರದೂಷಣರ ಕೇಡಿಂಗೆ ಕೆರಳಿ ರಾವಣನ ಮಾತುಗಳನ್ನು ಕೇಳಿ ಮನಸ್ಸಿಗೆ ಹಿತವಾದಂತಹ ತಂಗಾಳಿ ಬೀಸಿದ ರೀತಿಯಲ್ಲಿ ಅನುಭವಿಸ್ತಾ ಇದ್ದರೆ ತನ್ನ ಮನಸ್ಸಿಗಾದಂತಹ ಆಘಾತ ತಾನು ಯಾವ ಕನಸನ್ನು ಕಟ್ಟಿಕೊಂಡಿದ್ದೇನೋ ಅದು ನನಸಾಗದ ಆ ರೀತಿಗೆ ಚಂದ್ರನಖಿ ತನ್ನ ಮನಸ್ಸಿನಲ್ಲಿ ಆದಂತಹ ಪ್ರಣಯದ ಉದ್ವೇಗ ಅದರಿಂದ ಉಂಟಾದಂತಹ ಕರುಣಾಭಾವ ಇದೆಲ್ಲವೂ ಒಗ್ಗೂಡಿ ರಾಮ ಲಕ್ಷ್ಮಣರ ಆ ಸುಂದರವಾದಂತಹ ದಷ್ಟಪುಷ್ಟ ದೇಹವನ್ನು ನೋಡ್ತಾ ಅಣ್ಣನಲ್ಲಿ ಹೇಳ್ತಾ ಇದ್ದಾಳೆ ಅಣ್ಣ ಕೈಯ ಸಾಲುದಕ್ಕೆ ಕೈದು ಹಂಗೇಕೆ ಸಾಮಾನ್ಯವಾಗಿ ನಿನ್ನ ಬಾಹುಗಳಿಂದಲೇ ಮಾಡುವಂತಹ ಕೆಲಸಕ್ಕೆ ಆಯುಧ ಬೇಕೇನಣ್ಣ ಶಕ್ತಿ ಯಾವಾಗ ಸೋಲ್ತದೋ ಅಲ್ಲಿ ಯುಕ್ತಿ ಗೆಲುವನ್ನು ಪಡೆಯುತ್ತದೆ ಎಂಬಂಥದ್ದು ನಿನಗೂ ಗೊತ್ತು ನೋಡು ಈ ಪರಾಕ್ರಮ ಈ ಪೌರುಷ ಇವೆಲ್ಲ ಸಾಹಸ ಪ್ರಧಾನವಾಗಿರುವಂಥದ್ದು ಒಪ್ಪಿದೆ ನನ್ನ ಅಣ್ಣ ಗಂಡುಗಲಿ ಎಂಬಂಥದ್ದನ್ನು ನಾನು ಒಪ್ಪಿದೆ ಆದರೂ ಅಣ್ಣ ಯಮನನ್ನಾಗಲಿ ಕುಬೇರನನ್ನಾಗಲಿ ಅಷ್ಟ ದಿಕ್ಪಾಲಕರನ್ನಾಗಲಿ ನೀನು ನಿನ್ನ ಪರಾಕ್ರಮದಿಂದ ನಿನ್ನವರನ್ನಾಗಿ ಮಾಡಿಕೊಂಡವನು ಅವರ ಮೇಲೆ ನಿನ್ನ ಅಧಿಕಾರವನ್ನು ಸಮರ್ಥಿಸಿಕೊಂಡಂಥವನು ಸಾಧಿಸಿಕೊಂಡಂಥವನು ಆದರೂ ಅಣ್ಣ ರಾಮನ ಪರಾಕ್ರಮ ನಿನಗೆ ಗೊತ್ತಿಲ್ಲ ಯುದ್ಧದಲ್ಲಿ ಅವನಷ್ಟು ಸುಲಭವಾಗಿ ನಿನ್ನ ವಶವಾಗ್ತಾನೆ ಅಥವಾ ನೀನು ಆತನನ್ನು ಸೋಲಿಸಬಹುದು ಎಂಬುದಿದ್ದರೆ ಅದು ನಿಜಕ್ಕೂ ಕೂಡ ನಿನ್ನ ವ್ಯರ್ಥ ಸಾಹಸವಾಗುವಂತಹ ಸಂದರ್ಭ ಬಂದಿರುತ್ತದೆ ಜನಸ್ಥಾನದಲ್ಲಿ ಎಷ್ಟು ಜನರಿದ್ದರು ದಶ ಸಹಸ್ರ ಜನರಿದ್ದರಲ್ಲಣ್ಣ ಇವತ್ತು ಯಾರಿರ್ತಾರೆ ಆ ಜನಸ್ಥಾನವೆಂಬಂಥದ್ದು ರಾಕ್ಷಸರಿಲ್ಲದ ನೆಲವೀಡಾಗಿಬಿಟ್ಟಿದೆ ರಾಮ ಎಂಬಂಥವನು ಬರಿಯ ಒಂದು ವ್ಯಕ್ತಿಯಲ್ಲ ಅವನೇ ಒಂದು ಶಕ್ತಿಯ ರೂಪದಲ್ಲಿದ್ದಾನೆ ಅವನ ಜೊತೆಯಲ್ಲಿ ಅವನ ತಮ್ಮ ಲಕ್ಷ್ಮಣನೂ ಕೂಡ ಸೇರಿದರೆ ತಾಮ ಅಜಿಂಕ್ಯರೆದಿಟಂ ಅವರನ್ನು ಸೋಲಿಸುವಂಥವರು ಯಾರಿದ್ದಾರೆ ಹೆಣ್ಣಿಗೆ ಸಾಮಾನ್ಯವಾದಂತಹ ಒಂದು ಸೋಲು ಬಂದರೆ ಅಥವಾ ಹೆಣ್ಣು ಏನೋ ಹೇಳಿತು ಅಂತಾದರೆ ಅದನ್ನು ಕೇಳಿ ನಗುವಂಥದ್ದು ಗಂಡಿನ ಸಾಮಾನ್ಯವಾದಂತಹ ಒಂದು ಗುಣ ನನ್ನ ಈ ಅವಸ್ಥೆ ಈ ದಿನ ಆ ರೀತಿಯಲ್ಲಿ ಆಗಿದ್ದರೂ ಕೂಡ ಅಣ್ಣ ನನಗೆ ಬೇಕಾಗಿ ನೀನು ದುಡುಕುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸಹೋದರರಾಗಿರುವಂತಹ ಕರದೂಷಣರ ನಾಶವಾಗಿದ್ದಾರೆ ಎಂಬುದನ್ನು ತಿಳಿದು ಕೆರಳಿ ದುಡುಕುಬೇಡಣ್ಣ ದುಡುಕುಬೇಡ ನೀನು ಪೆಣ್ಣಾದೊಡಂ ನೀನೆನಗೆ ಮತಿಯೊಳುಂ ಧೃತಿಯೊಳುಂ ಗಂಡಿಗಿಡೇ ನಿನ್ನೆಣಿಕೆ ಹಗುರವಲ್ತೆನಗೆ ಕಳುಹಿದೆನು ನಾನದನರಿತೆ ನಿನ್ನನ್ ಅವರಿರ್ಪೆಡೆಗೆ ತಿಳಿಯಲವರಾಳ್ಮೆಯಂ ಬೇರು ಗೊಯ್ದವ ನೀರು ಹಂಬೋಲೆ ನಿಸ್ತೇಜನಾದ ಪಂ ನಿರ್ವೀರ್ಯನಾದ ಪಂ ತನಗೆ ತಾಂ ಮಳ್ಗುವನೊಣಗೆ ಬಾಡಿ ಶುಷ್ಕ ತರುದಲ್ ದಹನಕ್ಕೆ ಸುಲಭ ಸಾಧ್ಯಂ ಕಜ್ಜಮೆರಡುಂ ನಿನಗೆ ಕೈಗೂಡುವವು ಪಡಿವಿಲಲನಿಯಂ ವೈರಿಯುಂ ಹತನಹನ್ ಹೇ ದೈತ್ಯ ರಾಜೇಂದ್ರ ನನ್ನದಿದೋ ವರ್ಭಿನ್ನಪಂ ನಿನಗೆ ಕೈಸೆರೆಗಳಾಗುವೊಡೆ ಆಯೀರ್ವರಂ ಬಿಕ್ಕೆ ನೀಡೆನಗೆ ನನ್ನಿಚ್ಚರತೆ ಹೊಡೆತಣಿವವಲ್ ಆಧೂರ್ತರಸು ರಸವನೀಂಟೀಂಟೆ ತೃಪ್ತಿಗೆ ತನಿಯ ನೆರವೇ
ವಿಷಮಂ ಕೇಳ್ದನಾವೇಶದಿಂ ಸಮನಿಸಿತು ಕೋಪಕ್ಕೆ ಕಾಮದಹದಂ ಕಣಿವೆ ಗುರುಳುವ ಝರಿಯ ಜಲಕ್ಕೆ ಕಾಲುವೆ ರಚಿಸಿದಂತೆ ಲಭಿಸಿದುದು ರಾವಣನ ಸಹಜ ಕಾಮದ ಕಪಿಗೆ ರಾಜಕಾರಣ ಫಣಿಯ ಮಿಣಿಯೇಣಿ ತಂಗಿಯ ಮಾತನ್ನು ಚಿತ್ತವಿಟ್ಟು ಲಾಲಿಸಿದ ರಾವಣ ತಂಗಿ ನೀನು ನನಗೆ ಬರಿಯ ತಂಗಿಯಲ್ಲ ನೀನು ಸಾಮಾನ್ಯ ಸ್ತ್ರೀಯಲ್ಲ ನೀನು ಹೆಣ್ಣು ರೂಪವನ್ನು ಪಡೆದಿರಬಹುದು ಆದರೆ ಈ ರಾವಣನಿಗೆ ಈ ಅಣ್ಣನಿಗೆ ಮಾನಸಿಕವಾದಂತಹ ಸ್ಥೈರ್ಯವನ್ನು ಧೈರ್ಯವನ್ನು ಕೊಡುವಲ್ಲಿ ನೀನು ಗಂಡಿಗೆ ಸರಿಸಮಾನವಾಗಿದ್ದೀಯಮ್ಮ ನೀನು ನಿನ್ನ ಅಭಿಪ್ರಾಯ ನಿಜಕ್ಕೂ ಕೂಡ ಸ್ವಾಗತಾರ್ಹವಾಗಿರುವಂಥದ್ದು ಅದನ್ನು ಹಗುರವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ ನೋಡು ನಿನ್ನ ಪರಾಕ್ರಮ ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದಂತಹ ನಾನು ಆ ಕರದೂಷಣರು ಇರುವಂತಹ ಕಡೆಯಲ್ಲಿ ಅವರ ಆಳ್ವಿಕೆ ಹೇಗಿದೆ ಅಲ್ಲಿ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಯಲು ಬೇಕಾಗಿ ನಿನ್ನನ್ನು ನಾನು ಕಳುಹಿಸಿದವನಲ್ಲವೇ ಎಂಬುದಾಗಿ ರಾವಣ ತಂಗಿಯ ಮಾತನ್ನು ಸಮರ್ಥಿಸುತ್ತಾ ಹೇಳಿದರೆ ಚಂದ್ರನ ಕೀ ಇದೇ ಸಂದರ್ಭ ಎಂಬುದಾಗಿ ಅಣ್ಣನ ಮೇಲೆ ಪರಿಣಾಮವನ್ನುಂಟು ಮಾಡುವಂತಹ ಮಾತನ್ನು ಹೇಳ್ತಾ ಇದ್ದಾಳೆ ಅಣ್ಣ ಯಾವುದೇ ರೀತಿಯಲ್ಲಿ ಅವನಿ ಜಾತಿಯಾದಂತಹ ಸೀತೆಯನ್ನು ತರುವಂತಹ ಕೆಲಸವನ್ನು ನೀನು ಮಾಡಬೇಕು ಯಾಕೆಂತಂದರೆ ದೊಡ್ಡದಾದಂತಹ ಒಂದು ವೃಕ್ಷ ಅದರ ಬೇರನ್ನು ತುಂಡರಿಸಿತುವಂತಾದರೆ ಅದು ಆಮೇಲೆ ಯಾವ ರೀತಿಯಲ್ಲಿ ಬದುಕಲು ಸಾಧ್ಯ ಯಾವ ರೀತಿಯಲ್ಲಿ ಅದು ತಾನು ಆಹಾರವನ್ನಾಗಲಿ ನೀರನ್ನಾಗಲಿ ಸ್ವೀಕರಿಸಲಿಕ್ಕೆ ಸಾಧ್ಯ ದಿವಸದಿಂದ ದಿವಸಕ್ಕೆ ನಿಸ್ತೇಜವಾಗಿ ಒಂದು ದಿನ ಒಣಗಿ ಹೋಗಿ ಬೀಳುವಂತಹ ಸಂದರ್ಭ ಆ ಬೃಹದ್ ವೃಕ್ಷಕ್ಕೆ ಬರ್ತದೆ ಹಾಗಿರಬೇಕಾದರೆ ಸೀತೆ ರಾಮನ ಚೈತನ್ಯದಾಯಕಿಯಾಗಿರುವಂಥವಳು ಅವಳನ್ನೇ ನೀನು ತೆಕ್ಕೊಂಡು ಬಂದರೆ ರಾಮನೆಂಬಂತಹ ವೃಕ್ಷ ಬೇರ್ಕಡಿದ ಹಿರಿಯ ವೃಕ್ಷವಾಗಿ ದಿವಸದಿಂದ ದಿವಸಕ್ಕೆ ಕೊರಗಿ ಸತ್ತು ಹೋಗುವುದಲ್ಲವೇನಣ್ಣ ಎರಡೊಂದು ಕೆಲಸವೂ ಕೂಡ ಇದರಿಂದಾಗಿ ಆಗ್ತದೆ ಒಂದು ಸೀತೆ ನಿನ್ನವಳಾಗ್ತಾಳೆ ಎರಡನೆಯದಾಗಿ ನಿನ್ನ ಪ್ರಬಲ ವೈರಿಯಾದಂತಹ ಆ ರಾಮ ನಾಶವಾಗಿ ಹೋಗ್ತಾನೆ ಎರಡು ಕೆಲಸವೂ ಕೂಡ ಆಗಲು ಸಾಧ್ಯ ಏ ದೈತ್ಯರಾಜೇಂದ್ರ ನನ್ನದಿದು ಒಂದು ಮಾತಣ್ಣ ಒಂದು ವಿನಯಪೂರ್ವಕವಾದಂತಹ ಮಾತು ಒಂದು ಆಸೆ ನಿನ್ನಲ್ಲಿ ಹೇಳಲೇ ನೋಡು ನೀನು ಹೇಗಿದ್ದರೂ ಸೀತೆಯನ್ನು ತಂದೆ ತರ್ತೀಯ ನಿನಗೆ ಕೈಸರಿಯಾಗಿ ರಾಮಲಕ್ಷ್ಮಣರು ಇಬ್ಬರೂ ಕೂಡ ನಿನಗೆ ಸಿಗ್ತಾರೆ ಅವರನ್ನು ಕೊಲ್ಲಬೇಡ ಅವರನ್ನು ನನಗೆ ಭಿಕ್ಷೆಯ ರೂಪದಲ್ಲಿ ನೀನು ನನಗೆ ಕೊಡಣ್ಣ ಯಾಕೆಂತಂದರೆ ಅವರ ಸೌಂದರ್ಯ ಅವರ ದೇಹ ಲಾವಣ್ಯ ಇವೆಲ್ಲವನ್ನು ನೋಡಿ ನಾನು ಹುಚ್ಚೆದ್ದಿದ್ದೇನಣ್ಣ ನನ್ನ ಆಸೆ ತೀರುವಲ್ಲಿವರೆಗೆ ಆ ಧೂರ್ತ ಅರಸು ರಸವನೀಂಟಿಂಟಿ ತೃಪ್ತಿಗೆ ತನಿಯ ನೆರವೇ ಧೂರ್ತರಾದಂತಹ ರಾಜರುಗಳು ಅವರಾದರೆ ಧೂರ್ತ ಜೀವಿಗಳವರು ಧೂರ್ತರ ಅಸುರಸವಂ ಈಂಟಿಂಟಿ ಅವರ ಜೀವವನ್ನು ಹಿಂಡಿ ಹಿಂಡಿ ನಾನು ಬೇಕಾದಂತೆ ನನಗೆ ಸ್ವೀಕರಿಸಬೇಕು ನಾನು ವಿಶೇಷವಾದಂತಹ ತೃಪ್ತಿಯನ್ನು ಪಡೆಯುತ್ತೇನೆ ಅವರ ರಕ್ತವನ್ನು ಕುಡಿದು ಅವರ ಶರೀರವನ್ನು ಸವಿದು ಕೇಳಿದ ರಾವಣ ತಂಗಿಯ ಮಾತನ್ನು ಕೇಳಿದ ಕೇಳ್ತಾ ಕೇಳ್ತಾ ತಂಗಿಯ ಉಪದೇಶಕ್ಕೆ ಮನಸೋತು ಆವೇಶವನಲ್ಲಿ ಉಂಟಾಗಿದೆ ಮೇಲಾಗಿ ಸಮನಿಸಿತು ಕೋಪಕ್ಕೆ ಕಾಮದ ಹದಂ ರಾವಣನ ಮನಸ್ಸಿನಲ್ಲಿ ಉಂಟಾದ ಸೀತೆಯ ವಾಂಛೆ ಇನ್ನಷ್ಟು ಗರಿಗೆದರಿತು ಹೇಗೆ ಕಣಿವೆಯಲ್ಲಿ ಬಹಳ ವೇಗವಾಗಿ ಎತ್ತರದಿಂದ ಧುಮುಕುವ ನೀರಿಗೆ ಒಂದು ಕಾಲುವೆಯನ್ನು ಕಟ್ಟಿ ಅದನ್ನು ಸರಿಯಾದ ರೀತಿಯಲ್ಲಿ ತೆಕ್ಕೊಂಡು ಹೋದರೆ ಅದರ ಉಪಯೋಗ ಆಗ್ತದೋ ಅದೇ ರೀತಿಯಲ್ಲಿ ರಾವಣನ ಸಹಜವಾಗಿರುವಂತಹ ಆ ಕಾಮದ ಕಪಿಗೆ ರಾಜಕಾರಣದ ಹೆಡೆಯೂ ಕೂಡ ಸೇರಿಕೊಂಡು ಅದು ಇನ್ನೂ ಹೆಚ್ಚಿನದಾದಂತಹ ಪರಿಣಾಮವನ್ನು ಉಂಟು ಮಾಡಿದ ರಾವಣನ ಮೇಲೆ ಚಿಂತಿಸ್ತಾ ಇದ್ದಾನೆ ಚಿಂತಿಸಿದಂ
ಏಕಾಂತದೊಳ್ ಉಕ್ಕೆವದ ಕವರ್ತೆ ಬಟ್ಟೆಯಂ ತರಿಸಂದನೊಂದು ಹರುವಂ ಪಳೆಯ ಸಚಿವರುಂ ಹಿತವರುಂ ತಮ್ಮಂದಿರುಂ ತಿಳಿಯದಂದದೊಳೆ ಯಾನ ಶಾಲೆಗೆ ನಡೆದನ್ ಏರಿದನು ಧನದ ನಿಂ ಗೆಲ್ದು ತಂದ ಕಾಮಗಮನದ ವಿಮಾನಮಂ ಪುಷ್ಪಕವೆಸರ ಗಗನರಥಮಂ ಗಿರಿವಿಪಿನ ಹರ್ಮ್ಯ ರಮಣೀಯ ಮಾ ಲಂಕೆಯಿಂ ಬೇಲೇರ್ದುದ ನಭೋ ನೋಕೆ ತೇಲುತ್ತೆ ಹುದೋ ತೈಲವರ್ಣಾಳಿಯಿಂ ಸಮೇದ ಚಿತ್ರಂಗಳಿಂ ಕೈಗೈದ ಕಲೆಯ ಮನೆ ಎಂಬವೋಲ್ಯಸೆದುದ ಪುಷ್ಪಕಂ ಕೊರಳೆತ್ತಿ ಕಂಡ ನಗರದ ಜನದ ಕಣ್ಮನಕೆ ಹೇಮಲಿಪ್ತಂ ರತ್ನ ಖಚಿತಮದು ಮಿಂಚಿದತ್ತು ಇನರಶ್ಮಿಯೊಳ್ ಮುಗಿಲ ಕಿನ್ನೆಯಂ ಮುದ್ದಿಸುವ ಮಾರುತನ ಕೈಯನಲ್ಕೊಪ್ಪಿತ ಬಾಂದೀರಿನ ಉತ್ತಮಾಂಗದೊಳ್ ಅತ್ತಮಿತ್ತೊಲೆದಿರ್ದ ಬಾವುಟಂ ರಾಕ್ಷಸ ಕುಲದ ಬಲದ ನೆಲದೊಲಿದ ಚಂಡಿಕಾಧ್ವಜ ಚಿತ್ರ ಚಿಹ್ನೆ ಸಹೋದರಿಯ ಮಾತುಗಳನ್ನು ಕೇಳಿದಂತಹ ರಾವಣ ಆ ಮಾತುಗಳಿಂದ ಉಂಟಾದಂತಹ ಆವೇಶ ಸಿಟ್ಟು ಜೊತೆಗೆ ಕಾಮದ ವಾಂಛೆ ಇವೆಲ್ಲವೂ ಸೇರಿ ಆತನನ್ನು ಚಿಂತನೆಗೆ ಒಳಗು ಮಾಡಿತು. ಏಕಾಂತದಲ್ಲಿ ತಾನು ಮುಂದೆ ಮಾಡಬೇಕೆಂದಿರುವಂತಹ ಕೆಲಸದ ಬಗ್ಗೆ ಚಿಂತಿಸುತ್ತಾ ಒಂದು ರೀತಿಯಾದಂತಹ ಸಂತೋಷದ ದಾರಿಯನ್ನು ತಾನೇ ಕಂಡುಕೊಂಡು ಹೊಸದಾದಂತಹ ಒಂದು ನಡೆಯನ್ನು ಹೂಡಿದಂತಹ ರಾವಣ ತನ್ನ ಹಿರಿಯ ಮಂತ್ರಿಗಳಿಗಾಗಲಿ ತನ್ನ ಹಿತವರುಗಳಿಗಾಗಲಿ ತಮ್ಮಂದರುಗಳಿಗಾಗಲಿ ತಿಳಿಯದಂತೆ ನೇರವಾಗಿ ತಾನು ಯಾವ ಕುಬೇರನಿಂದ ಪಡೆದಂತಹ ಪುಷ್ಪಕ ವಿಮಾನವಿದೆ ಆ ಯಾನಶಾಲೆಗೆ ಹೋಗಿದ್ದಾನೆ. ತಾನು ಗೆದ್ದಂತಹ ಯಾವ ಕಾಮಗಮನದ ವಿಮಾನವಾದಂತಹ ಪುಷ್ಪಕ ವಿಮಾನವಿದೆ ಗಗನ ರಥವಿದೆ ಅದನ್ನು ಏರಿದ್ದಾನೆ ರಾವಣ. ಯಾವ ಕಡೆಗೆ ಸುವರ್ಣ ಲಂಕೆಯ ಗಿರಿ ಹಸುರು ಕಾನನದ ರಮಣೀಯವಾದಂತಹ ಆ ಲಂಕೆಯಲ್ಲಿರುವ ವಿಶೇಷವಾದಂತಹ ಅರಮನೆ ಕಟ್ಟಡಗಳು ಹರ್ಮ್ಯಗಳು ಇವೆಲ್ಲವುಗಳನ್ನು ಮೀರಿ ನಭೋ ನೌಕೆಯು ಆಕಾಶದತ್ತ ಮೇಲೆದ್ದಿತು. ವಿಶೇಷವಾದಂತಹ ಚಿತ್ರ ವಿಚಿತ್ರಗಳಿಂದ ಸುಂದರವಾಗಿ ಕಂಗೊಳಿಸುತ್ತಿರುವಂತಹ ಪುಷ್ಪಕ ವಿಮಾನ ಕಲೆಯ ಮನೆಯೋ ಎಂಬಂತೆ ರಾರಾಜಿಸುತ್ತಿರುವಂತಹ ಪುಷ್ಪಕ ವಿಮಾನವನ್ನು ಇದ್ದಕ್ಕಿದ್ದಂತೆ ಲಂಕೆಯ ಪರಿಜನರು ಪುರಜನರು ಕೊರಳೆತ್ತಿ ನೋಡಿದರು. ಆಕಾಶದಲ್ಲಿ ಸುವರ್ಣಮಯವಾದಂತಹ ರತ್ನ ಖಚಿತವಾದಂತಹ ಮಿಂಚಿನಂತೆ ಹೊಳೆ ಹೊಳೆಯುತ್ತಿರುವ ಪುಷ್ಪಕ ವಿಮಾನವು ಆಗಸದಲ್ಲಿ ಹೋಗುತ್ತಿರುವುದನ್ನು ನೋಡಿದ್ದಾರೆ. ಮುಗಿಲ ಕೆನ್ನೆಯನ್ನು ಸವರುವಂತಹ ಮಾರುತನ ಕೈಯೋ ಎಂಬಂತೆ ಆಕಾಶವನ್ನೇರಿ ಅಲ್ಲಿ ರಾರಾಜಿಸುತ್ತಿರುವಂತಹ ವಿಮಾನ ರಾಕ್ಷಸ ಕುಲದ ರಾಕ್ಷಸ ಬಲದ ರಾಕ್ಷಸ ನೆಲಕ್ಕೆ ಒಲಿದಂತಹ ಚಂಡಿಕಾ ಧ್ವಜ ಚಿತ್ರ ಚಿಹ್ನೆಯಿಂದ ಶೋಭಿಸುತ್ತಿರುವುದನ್ನು ನೋಡ್ತಾ ಇದ್ದಾರೆ ಲಂಕೆಯ ಪರಿಜನರು. ಎಲ್ಲಿ ಹೋಗ್ತಾ ಇದ್ದಾನೆ ರಾವಣ? ಮಲೆಯ ಪಳುವದೊಳಟ್ಟಿ ಬೇಂಟೆಯೋಡುವ ಪುಲಿಯ ಪಾಂಗಿನಿಂ ತೋರ್ದಡಗಿ ಮತ್ತೆ ಮತ್ತಡಗಿ ತೋರುತ್ತೇ ಮುಗಿಲ ನಡು ನಡುವೆ ತೇಲು ತೊಯ್ಯನೆ ದೂ
ಮರಮೆಯಿದಿ ಮರೆಯಾದುದ ಬಣ್ಣ ಬಣ್ಣದ ಗಾಳಿದೆ ಲಂಕೆಯ ಜನಕ್ಕೆ ಸೋಜಿಗದ ಶಂಕೆಯ ನೊಡರ್ಚಿ ದಾಂಟೆದನು ಮೇಘ ಮಾರ್ಗದಿಂ ಸಾಗರದ ನೀಲ ವೈಶಾಲ್ಯಮಂ ತೀರಮಂ ಕಾನನಾಚಲ ವಿಪುಲ ವಿಸ್ತಾರ ಧೀರಮಂ ಕಂಡನ್ ಆ ಮಾರೀಚನಾಶ್ರಮಸ್ಥಾನಮಂ ಬಾಳೆಯೇಲಕ್ಕಿಯಂ ತೆಂಗಿನಿಂ ಕೌಂಗಿನಿಂ ಕಳ್ತಲಿಸಿದೊರ್ ಮಲೆಯ ಮುಡಿಯೊಳೊಪ್ಪಿರ್ದೊಂದು ಪನ್ನಗುಡಿಯಂ ಪೃಥಿವಿಗಿಳಿತತ್ತತುಲಮಾ ಪೃಥುಲ ಪುಷ್ಪಕಂ ಪೊಕ್ಕನೆಲೆವನೆಗಾ ಶಕ್ರವೈರೀ ಆಕಾಶದಲ್ಲಿ ಹೋಗುತ್ತಿರುವಂತಹ ಪುಷ್ಪಕ ವಿಮಾನ, ಕಾಡಿನಲ್ಲಿ ಅಲ್ಲಲ್ಲಿ ಮರಗಿಡಗಳೆಡೆಯಲ್ಲಿ ಸಂದುಗೊಂದುಗಳಲ್ಲಿ ಅಡಗಿ ಓಡುತ್ತಿರುವಂತೆ, ಮರಗಳೆಡೆಯಲ್ಲಿ ಓಡುತ್ತಿರುವ ಹುಲಿಯಂತೆ, ಮೋಡಗಳೆಡೆಯಲ್ಲಿ ಓಡುತ್ತಿದೆ ಪುಷ್ಪಕ ವಿಮಾನ. ಒಮ್ಮೊಮ್ಮೆ ಕಾಣುತ್ತಿದೆ, ಒಮ್ಮೊಮ್ಮೆ ಕಣ್ಣಿಗೆ ಮರೆಯಾಗುತ್ತಿದೆ. ಮುಗಿಲ ನಡುನಡುವೆ ತೇಲುತ್ತಾ ತೇಲುತ್ತಾ ದೂರ ದೂರಕ್ಕೆ ಹೋಗುತ್ತಾ ಬಣ್ಣದ ಈ ವಿಮಾನವು ಚುಕ್ಕಿಯಂತೆ ಲಂಕೆಯ ಜನಕ್ಕೆ ಕಾಣುತ್ತಾ ಇದೆ. ಎಲ್ಲಿ ಹೋಗುತ್ತಾ ಇದ್ದಾನೆ ರಾವಣ? ಬಹಳ ಆಶ್ಚರ್ಯವಾದಂತಹ ವಿಚಾರ. ರಾವಣನ ಪುಷ್ಪಕ ವಿಮಾನವು ಆಕಾಶದೆತ್ತರಕ್ಕೆ ಹಾರಿ ಕಣ್ಣಿಂದ ಮರೆಯಾಗಿ ದೂರ ಹೋಯಿತು. ಯಾವೆಡೆಗೆ? ಮೇಘ ಮಾರ್ಗದಲ್ಲಿ ನೀಲಸಾಗರದ ವೈಶಾಲ್ಯತೆಯನ್ನು ದಾಟಿ ಮುಂದೆ ಮುಂದೆ ಹೋಯಿತು. ಸಮುದ್ರೋಲ್ಲಂಘನವನ್ನು ಮಾಡಿತು. ಅತ್ತ ತೀರವನ್ನು ದಾಟಿ ಕಾನನದ ವಿಶಾಲವಾದಂತಹ ವಿಸ್ತಾರವಾದಂತಹ ಆ ಪ್ರದೇಶಕ್ಕೆ ಮುನ್ನಡೆದಿದೆ. ಬಾಳೆ ಏಲಕ್ಕಿ ತೆಂಗು ಕೌಂಗಳಿಂದ ಫಲಭರಿತವಾದಂತಹ ಆಶ್ರಮಸ್ಥಾನ ಕೆಳಗೆ ಕಾಣ್ತಾ ಇದೆ. ಇದು ಮಾರೀಚನ ಆಶ್ರಮ. ಅಲ್ಲಿ ವಿಶೇಷವಾದಂತಹ ಹಸುರಿನಿಂದ ಕಂಗೊಳಿಸುತ್ತಿರುವಂತಹ ಆಶ್ರಮ ಪ್ರದೇಶದಲ್ಲಿ ನಿಧಾನವಾಗಿ ಪುಷ್ಪಕ ವಿಮಾನವು ಕೆಳಗಿಳಿಯಿತು. ಅತ್ತಿತ್ತ ನೋಡ್ತಾ ಇದ್ದಾನೆ. ಬಹಳ ಫಲಭರಿತವಾದಂತಹ ವಿಶಾಲ ಪ್ರದೇಶ. ಅಲ್ಲಿ ಸಾನು ಭೂಮಿಯಲ್ಲಿ ಪುಷ್ಪಕವನ್ನು ನಿಲ್ಲಿಸಿ ಪಕ್ಕದಲ್ಲೇ ಇರುವಂತಹ ಎಲೆವನೆ, ಅದು ಮಾರೀಚನದು. ಆ ಮಾರೀಚನ ಎಲೆವನೆಗೆ ಶಕ್ರವೈರಿಯಾದಂತಹ ರಾವಣ ಪ್ರವೇಶವನ್ನು ಮಾಡಿದ್ದಾನೆ. ನೋಡಿದ್ದಾನೆ, ದೈತ್ಯೇಂದ್ರನನ್ನು ಸ್ವಾಗತಿಸ್ತಾ ಇದ್ದಾನೆ. ದೈತ್ಯೇಂದ್ರನಂ ನೋಡಿ ಕಂಡಿದಿರೆಳೆದು ಹೋಗಿ ಬಯಸಿದನು ಸೊಗಬರವನ ತಾಟಕಾಸುತಂ ದೊರೆಯನು ಪಚರಿಸಿದನು ದೊರೆ ನೀರಿಗೆಯಿಂ ಮತ್ತೆ ನುಡಿಸಿದಂ ರಕ್ಕಸವಳಿಗೆ ಪೆರ್ಮೆನೀನಾಗಿಯುಂ ನನ್ನ ಆಶ್ರಮಕ್ಕೈ ತಂದುದೆಯದಿಟಂ ತಪಕ್ಕೆ ತಾನಿಂದೆ ಸಿದ್ಧಿ ದೊರೆತಂತೆ ಋಷಿ ಸಂಕಟಕ್ಕೆ ಕಂಕಣಂಗಟ್ಟಿ ಪೂಣ್ದಿರ್ದ ಆರ್ಯಕಂಟಕನ ಸಾತ್ವಿಕ ಜಟಾವಲ್ಕಲದ ಮುನಿಯ ವೇಷಮಂ ಕಂಡು ಕಿರುನಗೆ ವರೆಸಿ ಲಂಕೇಶ್ವರಂ ಮಾವ ನಿಂದನೆಂತುಂ ಮರೆಯಲಕ್ಕುಮೇ ಕೃತಜ್ಞನಂ ನಿನಗೇಗಳು ಓ ಮಹಾಮತಿಯೇ ಬಾಳ್ವರ್ಗೆ ಮೇಣು ಮಾಡ
ಹಸಿರುಸಿರಲ್ತೆ ಕಷ್ಟದೊಳೆ ನವೆದೆ ನೀ ಸಾಹಸಕ್ಕೆ ಬರ್ದುಕನೆ ಬಲಿಯನಿತ್ತೆ ತೆತ್ತೆ ಕಲಿಯಾದೊಡಂ ಬಳಲಿದೆ ಬಿದಿಗೆ ಸೋತೆ ಯತಿವೃತ್ತಿಯಂ ಪಿಡಿದೆ ಮಾರೀಚ ಮುನಿವರಿಯ ಮರುಗುವೆನು ನಿನಗೆ ನಿನ್ನಂಬೆಯಂ ಕೊಲ್ಲಿಸಿದ ತವಸಿಯುಂ ಮೇಣ್ಕೊಂದ ಆ ಬಡವು ಬಡಗನು ತವಿಯದೊಳರಿನ್ನು ಮೆನೆ ನಮ್ಮ ದುರ್ವಿಧಿಗಲ್ಲೆ ತಾನೆಲ್ಲಿ ಜಡೆಗೆ ನಾರುಡೆಗೊಲಿಯದೇನಿ ಹರೆ ಪೇಳಿನ್ನ ದಾರಾದೊಡಂ ತೀರ್ಚಲಾರದಿರೆ ನೀಂ ಮುಯ್ಗೆ ಮುಯ್ಯ ನಾನಾದೊಡಂ ತೀರ್ಚಲ್ಕೆ ನೀನೊಪ್ಪವೈ ಪ್ರೇತಲೋಕದೊಳ್ತನಿವೋಳ್ ತಾಯಿ ತಾಟಕೆ ನೀಂ ನೆಗಳುವೈ ನಪುಂಸಕತೆದಲ್ಹೀನ ಬಲನೊಂದು ಸಾತ್ವಿಕತೆ ಕೇಳು ಮೀಣಾತಪಂ ಹೆಂಬೇಡಿತನ ಕೊಂದು ಬರಿನೆಪಂ ದೈತ್ಯೇಂದ್ರ ರಾವಣನ ಸ್ವಾಗತ ಆಗ್ತಾ ಇದೆ ಮಾರೀಚ ಮಹರ್ಷಿಯಿಂದ. ತಾಟಕೆಯ ಮಗನಾದಂತಹ ಮಾರೀಚ ತನ್ನ ತಪೋಸಿದ್ಧಿಯೇ ರಾವಣನ ರೂಪದಲ್ಲಿ ಬಂದಂತೆ ಬಹಳ ಸಂತೋಷ ಭರಿತನಾಗಿ ರಾವಣನನ್ನು ನೋಡಿ ಎದ್ದು ಇದಿರು ಹೋಗಿ ಸಂತೋಷದ ಸ್ವಾಗತವನ್ನು ಬಯಸಿ ಆತನನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ವಿಶೇಷವಾದ ಉಪಚಾರಗಳನ್ನು ಮಾಡುತ್ತಾ ಇದ್ದಾನೆ. ದೊರೆಗೆ ಸರಿಯಾದ ಉಪಚಾರವನ್ನು ಮಾಡಿ ಅನಂತರದಲ್ಲಿ ಕೇಳ್ತಾ ಇದ್ದಾನೆ ಮಾರೀಚ, ಅಯ್ಯ ಇಡೀ ರಾಕ್ಷಸ ಕುಲಕ್ಕೆ ಅಗ್ರೇಸರನಾಗಿರುವಂತಹ ನೀನು ನನ್ನ ಆಶ್ರಮಕ್ಕೆ ಬಂದುದು ಸಾರ್ಥಕವಾಯಿತು. ನಾನು ಮಾಡುತ್ತಿರುವಂತಹ ತಪಸ್ಸಿಗೆ ಸಿದ್ಧಿಯೇ ದೊರೆತ ರೂಪದಲ್ಲಿ ನಿನ್ನ ಆಗಮನವಾಗಿದೆ ಎಂಬುದಾಗಿ ವಿಶೇಷವಾದಂತಹ ಮಾತುಗಳಿಂದ ಮತ್ತು ಕೈಂಕರ್ಯದಿಂದ ಉಪಚರಿಸಿದ್ದಾನೆ ತಾಟಕಾಸುತನಾದಂತಹ ಮಾರೀಚ. ಮಾರೀಚನನ್ನು ರಾವಣ ನೋಡಿದ ದೃಷ್ಟಿಯೇ ಬೇರೆ. ರಾಕ್ಷಸನಿಗೆ ಈ ವೇಷ ಬೇಕೇ, ಈ ಋಷಿಯ ವೇಷ ಬೇಕೇ, ಈ ತಪಸ್ಸು ಬೇಕೇ, ಋಷಿಯ ತಪೋನಿಷ್ಠೆಯ ಈ ಸಂಕಟಕ್ಕೆ ಕಂಕಣಗಟ್ಟಿ ಏನೋ ಪ್ರತಿಜ್ಞೆಯನ್ನು ಮಾಡಿದಂತಹ ಸಾತ್ವಿಕ ಜಟೆಯನ್ನೂ ಧರಿಸಿ ಏನೋ ವೇಷವನ್ನು ಕಟ್ಟಿಕೊಂಡಿದ್ದಾನಲ್ಲ ಇವನು. ಇವನ ರಾಕ್ಷಸತ್ವವೆಲ್ಲಿ, ಇವನ ಈ ವೇಷವೆಲ್ಲಿ? ನಗು ಬಂತು ರಾವಣನಿಗೆ. ಮಾವ, ಓ ಮಾರೀಚ ಮಾವ, ನಿನ್ನನ್ನು ಯಾವ ರೀತಿಯಲ್ಲಿ ನಾನು ಮರೆಯಲು ಸಾಧ್ಯ? ನಿನಗೆಂದೂ ಈ ರಾವಣ ಕೃತಜ್ಞನಾಗಿದ್ದಾನೆ. ಓ ಮಹಾಮತಿಯೇ, ಈ ಲಂಕೆಯಲ್ಲಿ ಬಾಳುವವರಿಗೆ, ಈ ಲಂಕೆಯನ್ನು ಆಳುವವರಿಗೆ ನಿನ್ನಂಥವರು ನಿಜಕ್ಕಾದರೂ ಜೀವಕ್ಕೆ ಜೀವ ಕೊಡುವವರು, ನಿನ್ನಂಥವರೇ ಉಸಿರಾಗಿರುವಂಥವರು ಅಲ್ಲವೇ? ಈ ಲಂಕೆಗಾಗಿ, ಈ ರಾವಣನಿಗಾಗಿ ನೀನು ಬಂದಂತಹ ಕಷ್ಟವೆಷ್ಟು? ನಿನ್ನ ಸಾಹಸದ ಬದುಕನ್ನೇ ಮುಡಿಪಾಗಿಟ್ಟೆ ಈ ರಾವಣೇಶ್ವರನಿಗೆ ಬೇಕಾಗಿ, ಈ ಲಂಕೆಗೆ ಬೇಕಾಗಿ. ನೀನು ಪರಾಕ್ರಮಿ, ಆದರೆ ಪರಾಕ್ರಮಿ ಆದರೂ ಕೂಡ ನೀನು ಬಳಲಿದೆ, ವಿಧಿಯ ವಿಪರೀತಕ್ಕೆ ಸೋತೆ. ಇಂದು ಈ ಯತಿವೃತ್ತಿ, ಈ ವೇಷ ನಿನಗಾಯಿತು. ಓ ಮಾರೀಚ ಮಾವ, ಓ ಮಾರೀಚ ಮುನಿವರಿಯ, ನಿನ್ನನ್ನು ನೋಡಿದರೆ ನನಗೆ ದುಃಖವಾಗ್ತಾ ಇದೆ. ಮರುಗುವೆನು ನಿನಗೆ ಮಾರೀಚ ಮುನಿವರಿಯ. ನಿನ್ನ ತಾಯಿಯನ್ನು ಕೊಲ್ಲಿಸಿದಂತಹ ಆ ತಪಸ್ವಿ, ಆ ಉತ್ತರದ ಬಡಗನು, ನಿಜಕ್ಕಾದರೂ ನಮ್ಮ ದುರ್ವಿಧಿಯಲ್ಲದೆ ಮತ್ತಿನ್ನೇನು ತಾನೆ? ಆದರೆ ಏನೇ ಇರಲಿ,
ಹಗೆಯನ್ನು ತೀರಿಸಬೇಕು ಎಂದಿದ್ದರೆ ದಾರಿಯಿದೆ. ಜಡೆಗೆ ನಾರುಡೆಗೊಲಿಯದೆ ಏನಿಹರೆ ಪೇಳ್ ಇನ್ನಾರಾದೊಡಂ. ಯಾವನೇ ಒಬ್ಬ ಮುನಿಯಿರಲಿ, ಯಾವನೇ ಒಬ್ಬ ಸಿದ್ಧಿಪುರುಷನಿರಲಿ, ಒಂದು ಹೆಣ್ಣಿಗೆ ಮನಸೋಲದವನು ಯಾರಿದ್ದಾನೆ? ನೋಡು, ನೀನು ಈ ಸನ್ಯಾಸಿ ವೇಷವನ್ನು ಕಟ್ಟಿಕೊಂಡು ಪ್ರತೀಕಾರ ಮಾಡಲು ಸಾಧ್ಯವಿಲ್ಲ ಎಂದಾದರೆ, ನಿನಗಾಗಿ ಆ ಮುಯ್ಯನ್ನು ತೀರಿಸಲು ಬೇಕಾಗಿ ನಾನು ಸಿದ್ಧನಾಗಿದ್ದೇನೆ ನೀನು ಒಪ್ಪಿದರೆ. ಯಾಕೆ? ಪ್ರೇತಲೋಕದಲ್ಲಿರುವಂತಹ ನಿನ್ನ ತಾಯಿ ತಾಟಕೆ ಆಕೆಯ ಆತ್ಮತೃಪ್ತಿಗೆ ಬೇಕಾಗಿ ಪ್ರತೀಕಾರವನ್ನು ಮಾಡಲೇಬೇಕಾಗಿದೆ. ಒಪ್ಪುವೆಯಾ ನೀನು? ನಿನ್ನ ಈ ಸಾತ್ವಿಕತೆ, ನಿನ್ನ ಈ ಋಷಿವೇಷ, ಇವೆಲ್ಲವೂ ಕೂಡ ಕೈಯಲ್ಲಾಗದ ಹೆಂಬೇಡಿಗಳು ಅನುಸರಿಸುತ್ತಿರುವಂತಹ ನಪುಂಸಕ ದಾರಿಯಾಗಿದೆಯೇ ಹೊರತು ನಿನ್ನ ತಪಸ್ಸು ಇದು ಒಂದು ನೆಪ ಮಾತ್ರ, ನಿನ್ನ ಹೇಳಿತನಕ್ಕೆ ಒಂದು ನೆಪ ಮಾತ್ರ ಎಂಬುದಾಗಿ ರಾವಣ ಹೇಳಿದರೆ ಕಣ್ಮುಚ್ಚಿ ಕೇಳಿದ ಮಾರೀಚ. ಕಣ್ಮುಚ್ಚಿ ತಲೆ ಬಾಗಿ ಕೇಳಿದನ್ ಅಳಿಯನೆಂದುದಂ ನಾಣ್ಚಿ ನಿಡು ಸುಯಿದನ್ ಆಮರೆ ನುಡಿಗಳೀಟಿ ಇರಿತಮಂ ತಾಳಲಾರದೆ ತಾಳ್ದು ಪಿರಿದು ಬೇಗಂ ಕಲ್ಲಮೋನದಿಂ ಜಾನಿಸಿದನಿಲ್ಲಮಂ ರಾಮನಿಂ ಹತಳಾಗಿ ಭೂಮಿಗತಳಾಗಿ ಉರಿದರಿವೋಗಿ ದಹನ ಸಂಸ್ಕಾರಮಿಲ್ಲದೆ ಕಾಡಿನೊಳೆ ಕೊಳೆತು ನಾರ್ದಬ್ಬೆಯ ಪೆಣಂ ಕಣ್ಗೆ ಕಟ್ಟಿತು ಘೋರ ಚಿತ್ರಮಂ ಮೂಗಳ್ಕೆಯಳ್ತನಾರಾಕ್ಷಸಂ ಪೊಣ್ಮಿದತ್ತ ಶ್ರುಧಾರೆ ದಿಗ್ಗಜ ಬಲಾನ್ವಿತಂ ಕೆಂಬೀಸೆ ಒತ್ತ ಪುಲಿ ಮೊಗದ ಉಗ್ರಗಾತ್ರದ ಮಾಯಾ ಸಮರ್ಥನ ಮಾರೀಚ ದೈತ್ಯನು ಗೋಳಿಡುವುದಂ ಕಂಡು ಲಂಕಿಗಂ ಭೋಂಕನೆ ಮೇಲೆಳ್ದನ್ ಅಪ್ಪಿದನ್ ಸಂತೈಸಿದನ್ ಮರಳಿ ಮರಳಿ ರಾವಣನ ಮಾತುಗಳನ್ನು ಕಣ್ಣು ಮುಚ್ಚಿ ತಲೆ ತಗ್ಗಿಸಿ ಕೇಳ್ತಾ ಇದ್ದಾನೆ. ತನ್ನ ಅಳಿಯ ರಾವಣ ಅಂತಿಂಥವನಲ್ಲ. ಅವನ ಮಾತೆಂದರೆ ಈಟಿಯಿಂದ ಚುಚ್ಚಿದಂತೆ ಹೃದಯವನ್ನೇ ತೂತು ಮಾಡುವಂತೆ ಹರಿತವಾದಂತಹ ಮಾತುಗಳು. ಇದ್ದುದನ್ನು ಇದ್ದಂತೆ ಹೇಳಿದಂತಹ ರಾವಣನ ಮಾತುಗಳನ್ನು ಕೇಳಿ ನಾಚಿಕೆಯಿಂದ ತಲೆಗೆಳಗಾಗಿ ತಲೆ ತಗ್ಗಿಸಿ ಕುಳಿತಂತಹ ಮಾರೀಚ ದೀರ್ಘ ಶ್ವಾಸವನ್ನು ಬಿಟ್ಟನು. ಆದರೆ ಮೌನದಿಂದ ಎಲ್ಲವನ್ನೂ ಕೂಡ ಸಹಿಸಿಕೊಂಡಾಗ ಹಿಂದೆ ನಡೆದಂತಹ ಘಟನೆಯು ಮಾರೀಚನ ಸ್ಮೃತಿ ಪಟಲದಲ್ಲಿ ಎದ್ದು ಬಂದಿತು. ರಾಮನಿಂದ ನಾಶಗೊಂಡಂತಹ ತನ್ನ ತಾಯಿ ಭೂಮಿಯಲ್ಲಿ ತನ್ನ ಶರೀರವನ್ನು ಹಾಕಿಕೊಂಡು ಚೂರು ಚೂರಾಗಿ ಬಿದ್ದಿದ್ದಾಳೆ. ಆಕೆಯ ಶವ ಸಂಸ್ಕಾರವಿಲ್ಲದೆ ಕಾಡಿನಲ್ಲಿ ಕೊಳೆತು ವಾಸನೆಯನ್ನು ಹೊಡೆಯುತ್ತಿದ್ದಂತಹ ತನ್ನ ತಾಯಿಯ ಆ ಶವವು ಅವನ ಕಣ್ಣಿಗೆ ಕಟ್ಟಿತು. ಆ ಘೋರ ಚಿತ್ರವನ್ನು ನೋಡಿ ಕ್ಷಣಕಾಲ ದಿಗ್ಭ್ರಾಂತನಾಗಿದ್ದಾನೆ ಮಾರೀಚ. ಮೌನವಾಗಿ ರೋಧಿಸಿದ, ಕಣ್ಣಲ್ಲಿ ಕಣ್ಣೀರ ಧಾರೆ ಸುರಿಯಿತು. ಮಾರೀಚನೇನು ಸಾಮಾನ್ಯವೇ ದಿಗ್ಗಜ ಬಲಾನ್ವಿತನಾಗಿರುವಂತಹ ಮಾರೀಚ. ಕೆಮ್ಮೀಸೆಯನ್ನು ಮುಖದಲ್ಲಿ ಹೊತ್ತವನು, ಮುಖದಲ್ಲಿ ಹುಲಿಯ ಉಗ್ರ ತೇಜಸ್ಸು, ಗಾತ್ರವೂ ಕೂಡ ಅಂಥದೆ. ಅಂಥ ಸಮರ್ಥನಾದಂತಹ ಮಾರೀಚ ರಾಕ್ಷಸನ ಅಳಲನ್ನು ಅವನ ಬಗೆಯನ್ನು ನೋಡಿದಂತಹ ರಾವಣ ಕುಳಿತಲಿಂದ ಧಿಗ್ಗನೆಯ ಎದ್ದು ಬಂದು ಆಲಂಗಿಸಿದ್ದಾನೆ. ಸಮಾಧಾನವನ್ನು ಮಾಡುತ್ತಾ ಇದ್ದಾನೆ,
ಮಾವ ಮಾಣ್ ಮಾವ. ಮಾಣ್ ಮಾವ ಮಾಣ್ ತಿನ್ನಲಳಿ ನಲ್ಕೆಯುಂ ದಿಕ್ಕಿಲ್ಲದಾತನೂಲ್ ದುಃಖಿಸುವೆಯೇಕಿ ಲಂಕೆಗೆ ಲಂಕೆಯೂರ್ಕೆಳ್ದು ನಿನಗೆ ನೆರಮಂ ನೀಡೆ ತನ್ನ ತೋಳ್ ಚಾಚುತ್ತಿದೆ ಇದಕೋ ನಾನ್ ಆ ತೋಳ್ ತಪೋಮಗ್ನನೈ ನಿನಗೆ ತಿಳಿದ ಪುದದೆಂತು ಲೌಕಿಕರ ಸಂಕಟವಾರ್ತೆ ಸುಯಿ ದೊರೆದನೆಲ್ಲಮಂ ಚಂದ್ರನಕಿಯಂ ಕೇಳ್ದ ಪಂಚವಟಿಮೇಣ್ ಜನಸ್ಥಾನದವಮಾನಮಂ ದಾರುಣ ಪರಾಜಯದ ದುಮ್ಮಾನಮಂ ಕೇಳ್ದು ಮಾರೀಚನಕ್ಷಿಗಳ್ಗೇನೋ ಭೀತಿಯ ಛಾಯೆ ಸುಳಿದತ್ತು ಬೆಳ್ಪೇರಿದುದು ಮೊಗಂ ಬೆಳ್ಳಾಗಿ ನೋಡಿದನ್ ಲಂಕೇಶನ ಕಂಡದಂ ಖತಿಗೆ ಕಿಡಿ ಕಿಡಿ ಹೋಗಿ ಕೂಗಿದನ್ ರಾಕ್ಷಸೇಶ್ವರಂ ವ್ಯಾಘ್ರಗರ್ಜನಿಗೆ ಮಲೆ ನಡುಗುವಂದದಿ ನಡುಗೆ ಮಾರೀಚ ಪರ್ಣಶಾಲೆ ತೆಗೆ ತೆಗೆ ಅಧೈರ್ಯಮಂ ಬಿಡು ಹೇ ಕರೀಂದ್ರ ಬಲಶಾಲಿ ವೀರಶ್ರೀಯ ಓ ಕುಳಿಯ ಹೊಸಗೆ ಮಂಚವ ಧೂಕಿ ಓಡದಿರ್ ಹೆಂಬೇಡಿಯಾಗದಿರ್ ಕುಲಗೆ ಮಾವ. ಓ ನನ್ನ ಮಾರೀಚ ಮಾವ, ಬಿಡು ಬಿಡು ನಿನ್ನ ದುಃಖವನ್ನು, ಈ ಹೆಂಬೇಡಿತನವನ್ನು ಬಿಡು. ಅನಾಥನಂತೆ ಯಾಕೆ ದುಃಖಿಸುತ್ತಾ ಇದ್ದೀಯ? ನೋಡು, ಲಂಕೆಗೆ ಲಂಕೆಯೇ ನಿನಗಾಗಿ ಸಹಾಯವನ್ನು ನೀಡಲು ತನ್ನ ತೋಳನ್ನು ಚಾಚಿ ನಿಂತಂತೆ. ಇದೋ ನೋಡು, ನಾನು ತೋಳನ್ನು ಚಾಚುತ್ತಾ ಇದ್ದೇನೆ, ನನ್ನ ಸಹಾಯ ಹಸ್ತವನ್ನು ಕೊಡ್ತಾ ಇದ್ದೇನೆ. ನೀನು ತಪೋಮಗ್ನಾಗಿರುವಂಥವನು. ಆದರೆ ಮಾವ, ನಿನಗೆ ಸಾಮಾನ್ಯ ಸಂಸಾರಿಗಳ ಸಂಕಟವಾದರೂ ತಿಳಿಯುವ ಬಗೆ ಹೇಗೆ? ನೀನು ಸನ್ಯಾಸಿಯಲ್ಲವೇ? ನೋಡು, ಎಂಥ ವಾರ್ತೆ ಬಂದಿದೆ ಗೊತ್ತೇ? ತಂಗಿಯಾದಂತಹ ಚಂದ್ರನಖಿಗೆ ಪಂಚವಟಿಯಲ್ಲಿ ಆದಂತಹ ಅವಮಾನ, ಖರದೂಷಣರು ಜನಸ್ಥಾನದಲ್ಲಿ ಹೊಂದಿದಂತಹ ಸಾವು, ಎಲ್ಲವೂ ದುಃಖವನ್ನು ಕೊಡುವಂತೆ ಒಂದರ ಹಿಂದೆ ಒಂದು ಸಾಲಾಗಿ ಬರ್ತಾ ಇದೆ. ಕೇಳಿದ್ದಾನೆ ಮಾರೀಚ, ಆತನ ಕಣ್ಣುಗಳಲ್ಲಿ ಭೀತಿಯ ಛಾಯೆಯೇ ಸುಳಿದು ಬಂದು ಮುಖವು ಭೀತಿಯ ನೆಪದಿಂದ ಬೆಳ್ಳಗಿನ ಬಣ್ಣಕ್ಕೆ ತಿರುಗುವಂತಾಯಿತು. ಬೆಳ್ಪೇರಿದಂತಹ ಮುಖ ನೋಡಿದ. ತನ್ನ ಮಾತಿನ ಪರಿಣಾಮ ಮಾರೀಚನ ಮುಖದ ಮೇಲೆ ಏನು ಆಗುತ್ತಾ ಇದೆ ಎಂಬುದನ್ನು ನೋಡಿದ್ದಾನೆ ರಾವಣ. ಸಿಟ್ಟುಗೊಂಡ, ಕಿಡಿಕಿಡಿಯಾದ, ಘರ್ಜಿಸ್ತಾ ಇದ್ದಾನೆ ರಾಕ್ಷಸೇಶ್ವರ. ವ್ಯಾಘ್ರ ಘರ್ಜನೆಗೆ ಮಲೆ ನಡುಗುವಂದದಿ ನಡುಗೆ ಮಾರೀಚ ಪರ್ಣಶಾಲೆ, ಮಾರೀಚನ ಪರ್ಣಶಾಲೆಯೇ ಗಡಗಡನೆ ನಡುಗುವಂತೆ ಅಟ್ಟಹಾಸವನ್ನು ಮಾಡಿದ್ದಾನೆ ರಾವಣ. ಮಾವ, ಏನು ಅಧೈರ್ಯ ಇದು ನಿನ್ನದು? ತೆಗೆ ತೆಗೆ ಆ ಧೈರ್ಯವನ್ನು. ಎಂತಹ ಬಲಶಾಲಿ ನೀನು! ನಿನ್ನ ಪರಾಕ್ರಮಶ್ರೀಯ ಓಕುಳಿಯ ಹೊಸಗೆ ಮಂಚವನ್ನು ಬಿಟ್ಟು ಹೆದರಿ ಓಡದಿರು ನೀನು. ಹೆಂಬೇಡಿಯಾಗಬೇಡ, ಕುಲಗೇಡಿಯಾಗಬೇಡ ಮಾವ, ಕುಲಗೇಡಿಯಾಗಬೇಡ ಎಂಬುದಾಗಿ ಮಾವನಲ್ಲಿ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ರಾವಣ. ಏಳು
ಬೆನ್ನಿಗೆ ಕೈಗಳನ್ನು ಮರ್ಚಿ ಶತಪಥ ಮಲಿದನ್ ವದೆವೋಲ್ ಕ್ಷ್ಮಾವಕ್ಷಮಂ ತಾಟಕಾತ್ಮಜನಿನಿ ತಳುಕಿ ಲಂಕೇಶನಾವೇಶಮಂ ಕುರಿ ತೊರೆದನಿಂತು ದೃಢವಾಣಿಯಂ ಮುಟ್ಟದಿರ್ಪಂಗ ಕೆಂಡಮುಂ ಕಿಡಿಮಾಣಿಕಮೇ ರಾಮನ ಪರಾಕ್ರಮದ ರುಚಿಯ ಸವಿದಿನಗೆ ನಿನ್ನಣ್ಮುನುಡಿ ಬರಿಯ ಸ್ವರ್ಕಾಗಿ ತೋರುತ್ತಿದೆ ಬಾಲ್ಯದಿಂ ಬಲ್ಲೆ ನಾನಾತನಂ ಮಾಡಿಹೆನೋ ಪುರುಷ ಪ್ರಯತ್ನಗಳುಳ್ ಅನಿತುಮಂ ದಾಶರಥಿಯದಟಂ ಮುರಿಯಲೆಂದು ಕೈಬಲ್ಮೆ ಮೈಬಲ್ಮೆ ಬಿಲ್ಬಲ್ಮೆ ಮಾಯೆಯುಂದತಿ ಬಲ್ಮೆ ಕೈಗೂಡಲಿಲ್ಲಾವುದು ಕರವೈರಿ ಸೋಲನೆಂದುಂ ಗೆಲಲ ಸಾಧ್ಯನೈ ದೈವಮುಂ ರಾಮಪಕ್ಷದೊಳಿರ್ದು ಪೊಣರ್ವುದೆನೆ ಬರಿಬಲುಮೆ ಸಲ್ಲದೈ ಧರ್ಮವರ್ಮ ವಿರಕ್ಷೆಯಾದಾತನಂ ಧರ್ಮದಿಂದಲೇ ಜಯಿಸವೇಳ್ಕುಮೆಂದಾನಿಂತು ತಪಕಿನೋಂತೆಂ ಕುಳಿತೆದ್ದಂತಹ ರಾವಣ ಉದ್ವೇಗಕ್ಕೊಳಗಾಗಿದ್ದಾನೆ. ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಆಶ್ರಮದ ಜಗಲಿಯಲ್ಲಿ ಶತಪಥ ಅಲೆಯುತ್ತಾ ಇದ್ದಾನೆ. ಆತನ ಹೆಜ್ಜೆಯ ಘಾತಕ್ಕೆ ಭೂಮಿಯೇ ನಡುಗುವಂತೆ ಆಗ್ತಾ ಇದೆ. ಭೂಮಿಯನ್ನು ಎದೆಯನ್ನೇ ತುಳಿಯುತ್ತಿದ್ದಾನೋ ಎಂಬ ರೀತಿಯಲ್ಲಿ ಶತಪಥ ಅಲೆಯುತ್ತಾ ಇದ್ದಾನೆ. ರಾವಣನ ಈ ಅವತಾರವನ್ನು ನೋಡಿದಂತಹ ತಾಟಕಾತ್ಮಜ ಮಾರೀಚ ಹೆದರಿದ, ಲಂಕೇಶನ ಆವೇಶವನ್ನು ನೋಡಿದ. ಆದರೆ ತನ್ನದೇ ಆದಂತಹ ದೃಢ ಮಾತುಗಳಿಂದ ಹೇಳ್ತಾ ಇದ್ದಾನೆ, ಅಯ್ಯ ರಾವಣೇಶ್ವರ, ಬೆಂಕಿಯ ಕೆಂಡವು ಮುಟ್ಟದೇ ಇರುವವನಿಗೆ ಸುಡುವುದಿಲ್ಲ. ದೂರದಿಂದ ಅದು ಮಾಣಿಕ್ಯದ ಕಿಡಿಯೋಪಾದಿಯಲ್ಲಿ ಅಥವಾ ರತ್ನದೋಪಾದಿಯಲ್ಲಿ ಕಾಣ್ತಾ ಇದೆ. ಹಾಗಿರಬೇಕಾದ್ರೆ ರಾವಣ, ರಾಮನ ಪರಾಕ್ರಮದ ರುಚಿಯನ್ನು ಸವಿದವನು ನಾನಪ್ಪ. ನಿನ್ನ ಪರಾಕ್ರಮದ ಮಾತು ಇದು ಸೊಕ್ಕಿನ ಮಾತಾಗಿ ನನಗೆ ಕಾಣುತ್ತಾ ಇದೆ. ರಾಮನನ್ನೋ ನಾನು ಸಣ್ಣ ವಯಸ್ಸಿನಿಂದಲೂ ಕೂಡ ತಿಳಿದಂಥವನು. ಏನೇನು ಪ್ರಯತ್ನವನ್ನು ಮಾಡಿದೆ ಗೊತ್ತ? ಪುರುಷ ಪ್ರಯತ್ನಗಳಲ್ಲಿ ಅಷ್ಟನ್ನೂ ಕೂಡ ನಾನು ಆ ರಾಮನ ಪರಾಕ್ರಮವನ್ನು ಮುರಿಯಬೇಕೆಂದು ಮಾಡಿದೆ. ನನ್ನ ಕೈಯ ಪರಾಕ್ರಮ, ನನ್ನ ತೋಳುಬಲ, ನನ್ನ ಮೈಯಲ್ಲಿರುವಂತಹ ಶಕ್ತಿ, ನನ್ನ ಬಿಲ್ಲಿನಲ್ಲಿರುವಂತಹ ಆ ಪರಾಕ್ರಮ, ನನ್ನ ಮಾಯೆಯ ಅತಿಯಾದಂತಹ ಬಲುಮೆ, ಯಾವುದು ಆತನ ಪರಾಕ್ರಮದ ಮುಂದೆ ಪ್ರಯೋಜನವಾಗಲಿಲ್ಲ, ಒಂದೂ ಕೂಡ ಕೈಗೂಡಲಿಲ್ಲ. ಯಾಕೆ? ಕರವೈರಿ ಎಂದಾದರೂ ಸೋಲಲು ಸಾಧ್ಯವೇ? ರಾಮನನ್ನು ಗೆಲ್ಲಲು ಸಾಧ್ಯವಿಲ್ಲ. ರಾವಣ, ರಾಮನ ಸಹಾಯಕ್ಕೆ ದೈವವೇ ಇದೆ. ದೈವವೇ ಧರ್ಮದ ರೂಪದಲ್ಲಿ ರಾವಣನ ಸಹಾಯಕ್ಕೆ ಇರಬೇಕಾದರೆ ದೈವವೇ ಆತನಿಗೆ ಸಹಾಯ ಮಾಡುತ್ತಾ ಯುದ್ಧವನ್ನು ಮಾಡ್ತಾ ಇದೆ, ಸಾಹಸವನ್ನು ಮಾಡ್ತಾ ಇದೆ ಅಂತಂದರೆ ಬರಿಯ ಪರಾಕ್ರಮ ಸಾಕಿ. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವವನಿಗೆ ಧರ್ಮವೇ ಶ್ರೀರಕ್ಷೆಯಾದಂತೆ. ಆ ದಾಶರಥಿಯನ್ನು ಧರ್ಮದಿಂದಲೇ ಜಯಿಸಬೇಕು ಎಂಬುದಾಗಿ ಭಾವಿಸಿದಂತಹ ನಾನು, ರಾವಣ, ಹೆಂಬೇಡಿಯಾಗಲಿಲ್ಲ. ಧರ್ಮದಿಂದ ಜಯಿಸಬೇಕು ಎಂಬುದಾಗಿ ನನ್ನ ತಪಸ್ಸನ್ನು ಮಾಡುತ್ತಾ ನಾನಿಲ್ಲಿ ಕುಳಿತೆ. ಹಾಗಿರಬೇಕಾದರೆ ಬಡಗರ ಮರುಳ್ಗೆ ಮಂಕಾದೆ ನೀನೆಲವು ಮಾರೀಚ ನರಮಾತ್ರನಂ ಪರಮ ದೈವಮೆಂದ ಮೂರ್ಖರಾಡ
ಶಿವ ಬೆಳ್ಪು ನೀನದನೆ ದಿಟಮೆಂದಿಂತು ನಂಬುವುದೇ ನಾವಿರ್ವರುಂ ದುಃಖಿಗಳೇ ತಾಯ ಕೊಲೆಯಿಂದೆ ನೀನ್ ಒಡಹುಟ್ಟು ಕೊಲೆಯಿಂದೆ ನಾ ತಂಗಿಗೊದಗಿದ ಪಮಾನವೆಮ್ಮಯ ಕುಲಕ್ಕೆ ನಾಂಗೇಡು ಬಡಗಲೆಸೆದಿಹ ಮಲೆಪು ತಿಂಕಣದ ಗೌರವಕ್ಕೆ ದಂಡ ನೀತಿಯ ನೊಂದನೆಯೇ ನೆಮ್ಮಿ ನೀ ಸೊಲ್ತೇ ಮಾರೀಚ ಬೇರೆ ತಂತ್ರಗಳಿರ್ಪವೆನಿತೆನಿತೋ ವೈರಿಯಂ ನಿರ್ವೀರ್ಯಗೊಳಿಸಿ ಸೀತೆಯ ನೊಯ್ಯೆ ಮಾನಹಾನಿಗೆ ಹೃದಯದೀನನು ಮೇಣಂತೆ ಶಕ್ತಿಹೀನನುಮಾಗಿ ನಿಸ್ತೇಜನಾದ ಪಂ ದಾಶರಥಿ ರಾವಣ ಕೇಳಿಸಿಕೊಂಡ ಮಾವನ ಮಾತನ್ನು ಮಾವ ಬಡಗರು ಉತ್ತರದವರ ಆ ಪರಾಕ್ರಮಕ್ಕೆ ಅವರ ಆಕಾರಕ್ಕೆ ಅವರ ಸೋಗಿಂಗೆ ನೀನು ಮಂಕಾಗಿ ಹೋದೆಯಲ್ಲ ಮಾರೀಚ ಬಡಗರ ಮರುಳ್ಗೆ ಮಂಕಾದ ನೀನೆಲ್ಲವೋ ಮಾರೀಚ ಸಾಮಾನ್ಯನಾದಂತಹ ಒಬ್ಬ ಯಕಶ್ಚಿತ್ ಮಾನವನನ್ನು ಪರಮಾತ್ಮ ದೇವರು ಎಂಬುದಾಗಿ ಮೂರ್ಖರು ಹೇಳ್ತಾ ಇದ್ದಾರೆ ಹೊರತು ಶಿವ ನೀನೂ ಇದನ್ನು ನಂಬುವುದೇ ನೀನೂ ಇದನ್ನು ನಂಬುವುದೇ ಬೆಳ್ಳಗಿರುವುದೆಲ್ಲ ಒಳ್ಳೆಯದು ಎಂಬುದಾಗಿ ನೀನು ತಿಳಿಯುವಂಥ ರೀತಿಯಲ್ಲಿ ನೀನು ಹೇಳ್ತಾ ಇದ್ದೀಯಲ್ಲ ಅಯ್ಯೋ ನಾವಿಬ್ಬರೂ ಕೂಡ ಸಮಾನ ದುಃಖಿಗಳಾಗಿದ್ದಂಥವರು ನಾವಿಬ್ಬರೂ ಕೂಡ ದುಃಖಿಗಳೇ ನಿನ್ನ ತಾಯಿಯ ಕೊಲೆಯಿಂದ ನೀನು ದುಃಖಕ್ಕೆ ಒಳಗಾದರೆ ನನ್ನ ಸಹೋದರಿಯ ಕೊಲೆಯಿಂದ ನಾನು ದುಃಖಕ್ಕೊಳಗಾಗಿದ್ದೇನೆ ನಾವಿಬ್ಬರೂ ಕೂಡ ಸಮಾನ ದುಃಖಿಗಳು ಅದೂ ಅಲ್ಲದೆ ಮಾರೀಚ ತಂಗಿಗೆ ಒದಗಿದ ಅಪಮಾನ ಎಂಬಂತಹದ್ದು ನಮ್ಮ ಕುಲಕ್ಕೆ ಆದಂತಹ ಅವಮಾನ ಉತ್ತರದವರ ಪರಾಕ್ರಮ ಈ ನಮ್ಮ ತೆಂಕಣದವರ ಗೌರವಕ್ಕೆ ತೆಂಕಣದವರ ಶಕ್ತಿಗೆ ಸಾಮರ್ಥ್ಯಕ್ಕೆ ಒಗಟಾಗಿ ಪರಿಣಮಿಸಿದ ರೀತಿಯಲ್ಲಿ ಆಗಿ ಹೋಗಿದೆ ಮಾರೀಚ ದಂಡ ನೀತಿಯನ್ನೊಂದನ್ನೇ ನೀನು ನಂಬಿ ಸೋತು ಹೋಗುವಂಥವನು ರಾಜಕಾರ್ಯಕ್ಕೆ ಇನ್ನೂ ಅನೇಕ ವಿಧವಾದಂತಹ ತಂತ್ರಗಳಿವೆ ಅದರಲ್ಲೂ ನಮ್ಮ ವೈರಿಯನ್ನು ಶಕ್ತಿಹೀನನನ್ನಾಗಿ ಮಾಡಬೇಕು ಅಂತಾದರೆ ಬೇರೆ ಬೇರೆ ದಾರಿಗಳಿವೆ ಮಾವ ಸೀತೆಯನ್ನು ನಾನು ತೆಕ್ಕೊಂಡು ಬಂದೆ ಅಂತಾದರೆ ಅದರಿಂದ ಉಂಟಾದಂತಹ ಯಾವ ಅವಮಾನವಿದೆ ಅದರಿಂದ ಹೃದಯ ದೀನನಾದಂತಹ ಆ ರಾಮ ತನ್ನ ಎಷ್ಟೇ ಪರಾಕ್ರಮವಿದ್ದರೂ ಕೂಡ ಸೀತಾ ವಿರಹಿಯಾಗಿ ಶಕ್ತಿಹೀನನಾಗಿ ನಿಸ್ತೇಜನಾಗಿ ಹೋಗ್ತಾನಲ್ಲ ಮಾವ ನಿಜಕ್ಕಾದರೂ ಬೇರೆ ಬೇರೆ ದಾರಿಯನ್ನು ನಾವು ಹುಡುಕಬೇಕಾಗಿದೆ ಹತನಿದೆಯೋ ನೀ ನೆನೆದುದೆಂದುದದು ನೀತಿ ವೇಳ್ದವರಾರೋ ನಿನಗಿದಂ ಹದಿಬದೆಯ ಹರಣಮಂ ನಿನ್ನ ಮೇಣ್ ಸಕಲ ಲಂಕೆಯ ಮರಣಮಂ ಚಂದ್ರಮೌಳಿಯಂ ಕುರುಡುಗೈದ ಬಳಿಕವನನ ಶ್ರಮದಿಂದೆ ಗೆಲ್ವೆನೆಂದುರಿಯ ಹಣೆಗಣ್ಗೆ ಕೈಯೆ ಕೆಳೆದು ಕೀಳ್ವೆಗ್ಗನೋಲ್ ಒಡರು ತಿರ್ಪೆ ಮುಂದರಿಯೇನೀವೋ ಕೈ ಕಸಿಯ ಕಂದ ರಾಮನ ಪರಾಕ್ರಮಂ ತಾನೇಕೆ ಪಾವನ ಪತಿವ್ರತ ಹರಣಮದೆ ಕೇಳ್ ನಿನ್ನ ಬಾಳ್ಗುರಿ ಇಕ್ಕುವುದು ಕಣ ನಕ್ಕನ ಮಾತಿಗೆ ಕಿಲಕ್ಕನೆ ದಶಗ್ರೀವನ್
ರಾವಣನ ಮಾತುಗಳನ್ನು ಗಂಭೀರವಾಗಿ ಆಲಿಸಿದ ಮಾರೀಚ. ಓಹೋ ರಾವಣೇಶ್ವರ, ನೀನು ಕಂಡುಕೊಂಡಂತಹ ದಾರಿ ಇದೆಯಾ? ನೀನು ನೆನೆದಿರುವಂಥದ್ದು, ನೀನು ತಿಳಿದಿರುವಂಥದ್ದು, ಇಂಥ ದಾರಿಯನ್ನು ನಿನಗೆ ಹೇಳಿದವರು ಯಾರಪ್ಪ? ಪತಿವ್ರತಾ ಸ್ತ್ರೀಯನ್ನು ಅಪಹರಿಸಿ ತರುವಂಥದ್ದು ಅದು, ಆ ಸೀತೆಯನ್ನು ಅಪಹರಿಸಿ ತರುವಂಥದ್ದು ಬರೇ ನಿನ್ನ ಮಾತ್ರವಲ್ಲ, ಸಮಸ್ತ ಲಂಕೆಗೂ ಕೂಡ ಮರಣವನ್ನೇ ತಂದಂತೆಯಲ್ಲವೇ? ಸಾಕ್ಷಾತ್ ಈಶ್ವರನನ್ನೇ ಕೆಣಕಿದಂತೆ ಆಗುವುದಿಲ್ಲವೇ? ಮುಂದಾಗುವಂತಹ ವಿಪರೀತ ಪರಿಣಾಮಗಳನ್ನು ಏನಾದರೂ ನೀನು ತಿಳಿದಿದ್ದೆಯ? ಓ ಕೈಕಸಿಯ ಕಂದ ರಾವಣ, ರಾಮನ ಪರಾಕ್ರಮ ಎಂಬಂಥದ್ದು ಬರಿಯ ಅದೊಂದೇ ಸಾಕೆ? ಆ ಪರಾಕ್ರಮ ಮಾತ್ರವೇಕೆ? ಪಾವನೆಯಾದಂತಹ ಪತಿವ್ರತ ಸ್ತ್ರೀಯನ್ನು ಅಪಹರಿಸುವುದಿದೆಯಲ್ಲ, ಇದು ನಿನ್ನ ಬಾಳಿಗೆ ಬೆಂಕಿಯನ್ನಿಡುವಂಥದ್ದು ರಾವಣ, ಬೆಂಕಿಯನ್ನಿಡುವಂಥದ್ದು. ಮಾವನ ಮಾತನ್ನು ಕೇಳಿದಂತಹ ದಶಗ್ರೀವನಿಗೆ ಫಕ್ಕನೆ ನಗು ಬಂತು. ಕಿಲಕ್ಕನೆ ನಕ್ಕ ದಶಗ್ರೀವನು. ಶಿಶುಮತಿಗಳಿಗೆ ಹೇಳಯ್ಯ ನಿನ್ನ ಹದಿಬದೆತನದ ಹಿರಿಮೆಯಂ, ಕಟ್ಟು ಕತೆಯೊಳಗಲ್ಲದೆಲ್ಲಿಹಳೋ ಪೃಥಿವಿಯಲಿ ಪೇಳ್ ನಿನ್ನ ಪತಿವ್ರತ ಸ್ತ್ರೀ. ಪುಟ್ಟುವಾಗಳೆಯೇ ನಾಂ ನೆತ್ತರೊಳೆ ಪೆಣ್ಣೊಡಲಿನಾಸೆಯ, ಬೇಟಮಂ ಪೊತ್ತು ಪುಟ್ಟಿದನೀಸೆ, ಜನ್ಮ ದೌರ್ಬಲ್ಯಮಂ ಜಯಿಸಲೆಂದಾನೆನಿತೆನಿತೋ, ನಿಟ್ಟೆಯಂ ಪಟ್ಟು ಬೇಯಿಸಿದೆನಾತ್ಮಮ್. ಪಾತಿವ್ರತ್ಯವನಂಬಿ ಪತ್ನೀವ್ರತ ಕೆಳಸಿ ಕಳೆದನೈ ತಾರುಣ್ಯಮಂ ಮುಗ್ಧ ಬುದ್ಧಿಯಲಿ, ನಾಂ ಬಯಸಿ ಮೋಹಿಪ ಮೊದಲೇ ಪೆಂತನಂ ಬಯಸಿತೆನ್ನಂ, ಕೇಳಂದಿನಿಂದೆ ಪೆಂತನದೊಳ್ ಯನಗಿರ್ದುಂದು ಸುಂದರ ಪವಿತ್ರತಾಭಾವಂ ಶಿಥಿಲಮಾಗಿ, ಭೋಗಭಾವಮೆ ಪೃಥುಲಮಾಯ್ತೈ ರಾವಣನ ರಸಿಕತೆಗೆ ಸತ್ವಕ್ಕೆ ವೀರ್ಯಕ್ಕೆ ತೇಜಕ್ಕೆ ಜೌವನಕ್ಕೆ ಕಂಡೆ ನಿಲ್ಲಾನೋರ್ವಣಂ, ನನಗೆ ಮೆಚ್ಚಿ ವಶವಾಗದಿರ್ದ ಪವಿತ್ರಾಂಗಿಯಂ. ಕಡೆಗೆ ಕೇಳ್ ಹದಿಬದೆಯರಿಹರೆಂಬ ನಂಬುಗೆ ಸತ್ತುದೆನ್ನೆದೆಗೆ, ಮಾರೀಚ ಮಾರೀಚ ಏನು ಹೇಳುತ್ತಿರುವ ಇದು ನೀನು? ಸಾಮಾನ್ಯ ಶಿಶುಗಳಿಗೆ, ಅಲ್ಪಮತಿಗಳಿಗೆ ಹೇಳುವಂತಹ ಮಾತನ್ನು ಈ ರಾವಣನಲ್ಲಿ ಹೇಳ್ತಾ ಇದ್ದೀಯಾ? ನಿನ್ನ ಪತಿವ್ರತೆಯರ ಕಥೆಯನ್ನು, ಪತಿವ್ರತೆಯರ ಮಹಾತ್ಮೆಯನ್ನು, ಅವರ ಹಿರಿಮೆಯನ್ನು ಯಾವುದೋ ಕಟ್ಟು ಕಥೆಗಳಲ್ಲಿ ಕೇಳಿದಂತಹ ನೀನು ಅದನ್ನು ಈ ರಾವಣನಿಗೆ ಹೇಳುತ್ತಾ ಇರುವೆಯ? ಹೇಳು, ಈ ಭೂಮಿಯಲ್ಲಿ ಯಾರಿದ್ದಾರೆ ಪತಿವ್ರತಾ ಸ್ತ್ರೀ ಎಂಬಂಥವರು? ತೋರಿಸು ನನಗೆ. ಹುಟ್ಟಬೇಕಾದರೆ ಈ ರಾವಣ, ರಾವಣನ ನೆತ್ತರಿನಲ್ಲಿ ಸ್ತ್ರೀ ಸಹಜವಾದಂತಹ ಆ ಒಂದು ವಾಂಛೆಯನ್ನು ಕಟ್ಟಿಕೊಂಡೇ ಹುಟ್ಟಿದಂಥವನು. ಸ್ತ್ರೀಯರ ಜೊತೆಯ ಆ ನೋಟವನ್ನು ಬೇಟವನ್ನು ಹೊತ್ತು ಹುಟ್ಟಿದಂಥವನು ಈ ರಾವಣ. ನನ್ನ ಜನ್ಮ ದೌರ್ಬಲ್ಯ ಎಂದು ನಾನು ಭಾವಿಸಿದೆ ಮಾವ. ಅದನ್ನು ನಿಗ್ರಹಿಸಲು ಏನೇನೋ ಪ್ರಯತ್ನಗಳನ್ನು ಮಾಡಿದೆ ನಾನು. ನನ್ನ ಆತ್ಮವನ್ನೇ ಪರೀಕ್ಷೆಗೆ ಒಳಗು ಮಾಡಿದೆ. ಪಾತಿವ್ರತ್ಯ ಎಂಬುದು ಇದ್ದರೆ ಅದನ್ನೇ ನಂಬಿದೆ. ಪಾತಿವ್ರತ್ಯದಂತೆ ಪತ್ನೀವ್ರತವೂ ಇದೆ ಎಂಬುದಾಗಿ ಭಾವಿಸಿದಂತಹ ನಾನು
ನನ್ನ ತಾರುಣ್ಯವನ್ನು ಅದಕ್ಕಾಗಿಯೇ ವಿನಿಯೋಗಿಸಿದೆ, ಅದಕ್ಕಾಗಿಯೇ ಕಳೆದೆ. ನನ್ನ ಮುಗ್ಧ ಬುದ್ಧಿಯಲ್ಲಿ ದಿನಗಳನ್ನು ಕಳೆದೆ ಬಾವ, ನಾನು ಕಳೆದೆ. ನಾನು ಒಬ್ಬ ಸ್ತ್ರೀಯನ್ನು ಬಯಸಿ ಮೋಹಿಸುವುದಕ್ಕಿಂತಲೂ ಮೊದಲೇ ಆ ಸ್ತ್ರೀ ಎಂಬಂಥದ್ದೇ ನನ್ನನ್ನು ಬಯಸಿದ ರೀತಿ ಆಗಿ ಹೋಯಿತು ಮಾವ. ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಆ ಅಭಿಲಾಷೆ, ಆ ಕಾಮ ಎಂಬಂಥದ್ದು, ಹೆಣ್ಣನ್ನು ಬಯಸಿದಂತಹ ಆ ಭಾವನೆ, ಆ ಮನಸ್ಸು, ನನ್ನ ಮನಸ್ಸಿನಲ್ಲಿದ್ದಂತಹ ಯಾವ ಸುಂದರ ಪವಿತ್ರವಾದಂತಹ ಭಾವನೆ ಇತ್ತು ಸ್ತ್ರೀ ಸಂಬಂಧವಾಗಿ, ಅದನ್ನು ಶಿಥಿಲ ಮಾಡಿಸಿ ಸ್ತ್ರೀಯರು ಬಯಸಿದಂತಹ ಯಾವ ಭೋಗ ಭಾವವಿದೆ, ಯಾವ ಸುಖದ ವಾಂಛೆ ಇದೆ, ಅದನ್ನೇ ಬಯಸುವಂತೆಯೇ ಮಾಡಿತು. ನನ್ನ ಮನಸ್ಸಿನಲ್ಲಿ ಇದ್ದಂತಹ ಆ ಭಾವನೆ ವಿಪರೀತವಾಗಿ ಹೋಯಿತು. ಇದರ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋದೆ ನಾನು. ಈ ರಾವಣನ ರಸಿಕತೆಗೆ, ರಾವಣನ ಸತ್ವಕ್ಕೆ, ರಾವಣನ ಪರಾಕ್ರಮಕ್ಕೆ, ರಾವಣನ ತೇಜಸ್ಸಿಗೆ, ರಾವಣನ ಯೌವನಕ್ಕೆ ಸರಿಸಮಾನವಾಗಿ ಪ್ರತಿಕ್ರಿಯಿಸುವ ಯಾವೋರ್ವ ಸ್ತ್ರೀಯೂ ನನಗೆ ಸಿಕ್ಕಲಿಲ್ಲ. ಈ ರಾವಣನಿಗೆ, ರಾವಣನನ್ನು ಮೆಚ್ಚಿ ವಶವಾಗದೇ ಇರುವಂತಹ ಯಾವ ಸ್ತ್ರೀಯೂ ಕೂಡ ನನಗೆ ಸಿಗಲಿಲ್ಲ. ಅಂತಹ ಪವಿತ್ರಾಂಗಿಯೂ ಕೂಡ ನನಗೆ ಸಿಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಯಾವ ಪತಿವ್ರತ ಸ್ತ್ರೀಯ ಬಗ್ಗೆ ಯಾವ ಸದ್ಭಾವನೆ ಇತ್ತೋ, ಪತಿವ್ರತ ಸ್ತ್ರೀಯರೆಂಬಂಥವರು ಇದ್ದಾರೆ ಎಂಬಂತಹ ನಂಬುಗೆ ಇತ್ತೋ ಮಾವ, ಎಲ್ಲವೂ ಕೂಡ ಸತ್ತು ಹೋಯಿತು, ಸತ್ತು ಹೋಯಿತು. ಮೌನವಾಂತನು ರಾವಣಂ ತಾಟಕಾತ್ಮಜಂ ನೋಡುತ್ತಿರ್ದನ್ ಬೆರಗು ಬಡಿದು ನಡುಪಾಡುತ್ತಿರ್ದ ದೈತ್ಯನೃಪನಂ. ಮತ್ತೆ ಪೊಳ್ತಿನಿ ತನಂತರಂ ಸೋದ್ವೇಗದಿಂ ಇಲ್ಲ ಬಿಡು ಮಾರೀಚ ಎಲ್ಲಿಯೋ ಇಲ್ಲ ಆನನ್ನ ತಾಯಿ ಪಾವನಿಯನಗೆ ತೋರ್ದಂದು ಧನ್ಯನಾಂ ಧನ್ಯತಾಂ ಕೇಳೊರ್ಮೆ ಧನ್ಯನಪ್ಪ ಪುಣ್ಯಮುಂ ದೊರೆಯಿತೆನ್ ಕಣ ವೇದವತಿ ವೆಸರ ಋಷಿಪತ್ನಿ ಪುಣ್ಯಸತಿ ತಾ ನಿರ್ದಳೈ ಪಾತಿವೃತ್ಯದೊಳವಳ್ ಮೂ ಜಗದ ಕಣ್ಗೆ ಗುರಿಯರಿಲಾಗಿ ದುರ್ಲಭಕ್ಕೆ ಪಿರಿದು ಕುದಿಗೊಳ್ವೆನ್ನ ತ್ರಿಷಿ ಬಯಸಿತಾಕೆಯಂ ಅಯ್ಯೋ ಆ ದುರ್ಭಾಗ್ಯ ಚಿತೆಯೇರ್ದಳಾತ್ಮಹನನಕ್ಕೆ ಮನಂ ಮಾಡಿ ನಾನೆಂದು ಬಲಾತ್ಕರಿಸೆನೆಂಬುದಂ ತಿಳಿಯದೆಯೇ ಕೊಂದುಕೊಂಡಳೋ ಬಾಳ್ವೆರಸಿ ನನಗೆ ವಶವಾ ಕೇಳ್ ನಿವೇದಿಸುತ್ತಿರ್ದೆ ನೈವೇದ್ಯಮಂ ಸುಲಭ ಶುಚಿ ಸಾವನಪ್ಪಿದಳಾದಳ್ ತಿರಸ್ಕಾರ್ಯೇ ಮತ್ತೊರ್ಮೆ ಹದಿಬದಿಯರರಸಿ ತಾನೆಂಬ ಇನ್ನೊರ್ವಳಂ ತಂದೆನವಳರಸನಂ ಸೋಲಿಸಿ ಸೆರೆಗೆ ನೂಂಕಿ ಧಾನ್ಯ ಮಾಲಿನಿಯಾಕೆಯಂ ಬಲ್ಲೆ ನೀನೆನ್ನ ಮೆಚ್ಚಿನು ಪಪತ್ನಿಯಂ ರಾವಣನ ಬೇಟಕ್ಕೆ ಸೋಲದವಳೊರ್ಬಳಂ ಕಾಣ್ವೆನೆಂದಿರೆ ಕಟ್ಟ ಕಡೆಗಾಕೆಯು
ಸೋಲ್ತಳೆ ನಗೆ ಸ್ತ್ರೀ ಗೌರವದ ಲವಲೇಶದವಶೇಷವು ಮಳಿಗಿದತ್ತಿನಗೆ ನಿಶೇಷವಾಗಿ ತನ್ನ ಹೃದಯದ ಉದ್ವೇಗವನ್ನು ಈ ಮಾತುಗಳ ಮೂಲಕವಾಗಿ ಮಾವ ಮಾರೀಚನಲ್ಲಿ ಹೇಳಿದಂತಹ ರಾವಣ ಮಾತುಗಳನ್ನು ಆಡುತ್ತಾ ಆಡುತ್ತಾ ಮೌನವಾಗಿ ಕುಳಿತನು ಬೆರಗಾಗಿ ನೋಡುತ್ತಿದ್ದಾನೆ ಮಾರೀಚ ಆತನ ವರ್ತನೆಯನ್ನು ಕ್ಷಣ ಕ್ಷಣಕ್ಕೂ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ ದೈತ್ಯೇಶ್ವರನಾಗಿರುವಂತಹ ರಾವಣನೇ ಇವನು ತುಸು ಹೊತ್ತು ಕಳೆಯಿತು ಉದ್ವೇಗಕ್ಕೊಳಗಾದಂತಹ ರಾವಣ ಹೇಳ್ತಾ ಇದ್ದಾನೆ ಮಾರೀಚ ಮಾವ ಇಲ್ಲ ಇಲ್ಲ ಎಲ್ಲಿಯೂ ನಾನು ಕಂಡಿಲ್ಲ ನನ್ನ ತಾಯಿ ಸಮಾನನಾಗಿರುವಂತಹ ಪತಿವ್ರತ ಸ್ತ್ರೀಯನ್ನು ಎಲ್ಲಿಯೂ ನಾನು ನೋಡಿಲ್ಲ ಒಂದು ವೇಳೆ ಅಂಥವಳು ನನ್ನ ಕಣ್ಣಿಗೆ ಬಿದ್ದಂದು ನಾನು ಧನ್ಯನಾದೆ ನಾನು ಧನ್ಯತೆಯನ್ನು ಪಡೆಯುತ್ತೇನೆ ಮಾವ ಅಂಥ ಒಂದು ಸಂದರ್ಭವೂ ನನ್ನ ಪುಣ್ಯವಶದಿಂದ ಬಂತೆಂದು ನಾನು ತಿಳಿದೆ ಆದರೆ ಅದು ಕೇವಲ ಕನಸಾಗಿತ್ತಷ್ಟೇ ಹೊರತು ನನಸಾಗಲಿಲ್ಲ ಆ ಸ್ವಪ್ನವು ಬಿರಿದು ಹೋಯಿತು ಒಂದು ಕಾಲದಲ್ಲಿ ವೇದವತಿ ಎಂಬಂತಹ ಒಬ್ಬ ಋಷಿಪತ್ನಿ ಪುಣ್ಯವತಿ ಪುಣ್ಯಸತಿ ಇದ್ದಳು ಪಾತಿವ್ರತ್ಯದಲ್ಲಿ ಆಕೆಯನ್ನು ಮೀರಿಸುವಂಥವರು ಮೂಲೋಕದಲ್ಲೂ ಕೂಡ ಯಾರೂ ಇಲ್ಲ ಎಂಬಂತಹ ವಿಚಾರ ಬಹಳ ವಿಶೇಷವಾಗಿ ಹಬ್ಬಿತ್ತು ಆದರೆ ಏನು ಮಾಡೋಣ ನನ್ನ ಮನಸ್ಸಿನಲ್ಲಿದ್ದಂತಹ ತ್ರಿಷೆ ಬಯಕೆ ಆಕೆಯನ್ನು ನನ್ನವಳನ್ನಾಗಿ ಮಾಡಬೇಕು ಎಂಬಂತಹ ಆಸೆಯನ್ನು ಉಂಟು ಮಾಡಿತು ಆ ಬಯಕೆ ನನ್ನಲ್ಲಿ ಉಂಟಾಯಿತು ಯಾವಾಗ ನಾನು ಆಕೆಯ ಬಳಿಗೆ ಹೋದನೋ ಅಯ್ಯೋ ದುರ್ಭಾಗ್ಯೆಯಾದಂತಹ ಆಕೆ ಈ ರಾವಣನು ಎಂದೂ ಕೂಡ ಯಾರನ್ನೂ ಬಲಾತ್ಕರಿಸನು ಎಂಬುದನ್ನು ತಿಳಿಯದೆ ಚಿತೆಯನ್ನೇ ಏರಿ ತನ್ನ ಆತ್ಮಹನನವನ್ನು ಮಾಡಿಕೊಂಡಳು ಅದಕ್ಕೆ ಮನಸ್ಸನ್ನು ಕೊಟ್ಟಳು ಅಥವಾ ರಾವಣನ ವಿಚಾರವನ್ನು ತಿಳಿಯದೆ ತನ್ನನ್ನೇ ತಾನು ಕೊಂದುಕೊಂಡಳೋ ಏನೋ ಆದರೆ ಆಕೆ ನನ್ನ ವಶವಾಗುತ್ತಿದ್ದರೆ ಅದರ ಪರಿಣಾಮವೇ ಏನಾಗುತ್ತಿತ್ತು ಆದರೆ ನನಗೆ ವಶವಾಗದಿದ್ದ ಕಾರಣದಿಂದ ನಾನು ಆಕೆಯ ಪದಕ್ಕೆ ನಮಸ್ಕಾರವನ್ನು ಮಾಡುತ್ತಿದ್ದೆ ನನ್ನನ್ನೇ ಆಕೆಗೆ ನೈವೇದ್ಯವಾಗಿ ಅರ್ಪಿಸಿಕೊಳ್ಳುತ್ತಿದ್ದೆ ಆದರೆ ಸುಲಭ ಶುಚಿಯಾಗಿರುವಂತಹ ವೇದವತಿ ನನ್ನನ್ನು ತಿರಸ್ಕರಿಸಿದ್ದು ಮಾತ್ರವಲ್ಲ ಸಾವನ್ನೇ ಅಪ್ಪಿದಳು ಸಾವನ್ನೇ ಒಪ್ಪಿದಳು ಹಾಗೆಯೇ ಇನ್ನೊಮ್ಮೆ ಪತಿವ್ರತೆಯರ ಶಿರೋಮಣಿ ಎಂಬುದಾಗಿ ಹೇಳಿಕೊಂಡಂತಹ ಧಾನ್ಯಮಾಲಿನಿ ಎಂಬಾಕೆ ಆಕೆಯ ಗಂಡನನ್ನು ಸೋಲಿಸಿ ಸೆರೆಗೆ ನೂಕಿ ಧಾನ್ಯಮಾಲಿನಿಯನ್ನು ನನ್ನವಳನ್ನಾಗಿ ಕರೆದುಕೊಂಡು ಬಂದೆ ನನ್ನ ಉಪಪತ್ನಿಯನ್ನಾಗಿ ಮಾಡಿದೆ ಲಂಕೆಯಲ್ಲಿ ಈ ರಾವಣನ ಬೇಟಕ್ಕೆ ಸೋಲದವರು ಯಾರಿದ್ದಾರೆ ಮಾವ ಅಂಥ ಪತಿವ್ರತೆ ಎಂಬುದಂತಹ ಹಣೆಪಟ್ಟಿಯನ್ನು ಕಟ್ಟಿಕೊಂಡಂತಹ ಧಾನ್ಯಮಾಲಿನಿಯೂ ಕೂಡ ಕಟ್ಟ ಕಡೆಗೆ ನನಗೆ ಸೋತು ಹೋದಳು ಆಯ್ತು ಸ್ತ್ರೀಯರ ಮೇಲಿದ್ದಂತಹ ಗೌರವದ ಲವಲೇಶವೂ ಕೂಡ ನನ್ನಿಂದ ದೂರ ಓಡಿಹೋಯಿತು ನಿಶೇಷವಾಗಿ ಓಡಿಹೋಯಿತು ಮಾವ ಎಲ್ಲಿ ಪತಿವ್ರತ ಸ್ತ್ರೀ ಅದಿರಲಿ ಅದಿರ್ಕೆ ರಾಮನಂ ನಿಸ್ತೇಜನಂ ಮಾಡೆ ಸೀತೆಯಂ ತರ್ಪಿನದು ರಾಜಕೀಯಂ ಧರ್ಮದ ವಿಷಯಮಲ್ತು ನೀನಗೆ ನೆರವಾಗವೇಳ್ಕುಮಲ್ಲದೆ ಮೀರ್ದು ನಡೆಯದಿರ್ ಪ್ರಜೆಯ ಕರ್ತವ್ಯಮಂ ಬೇಗತಾಳ್ ಕನಕಮೃಗ ರೂಪಮಂ ಸುಳಿ ಜನಕ ಜಯ ಮುಂದೆ ಬಗೆ ಸೆಳೆದಳಸಿ ಬೇಡುವಂತಿನಿಯನಂ ಬಿಳಿಯ ಬೆನ್ನಟ್ಟಿ ಬರೆದಾಶರಥಿ ದೂರ ದೂರಕ್ಕೆ ಸಿಳಿದೊಯ್ಯುತಾತನ ಊಗು ಸೌಮಿತ್ರಿಯಂ
ದೀನರವದಿಂ ಬೆಚ್ಚು ತೋಡಲ್ಕೆ ಲಕ್ಷ್ಮಣಂ ರಾಮ ನಿರ್ಪೆಡೆಗೆ ನಾಂ ಕಳ್ದುಯ್ವೆನ ಜನಕ ಜಾತಿಯಂ ವ್ಯರ್ಥಮೆಂದರಿಯದಿರ್ ನಿನ್ನ ಈ ಕರ್ತವ್ಯಮಂ ನಿನಗೆ ಕರನ ಧರೆಯನೇ ಕೊಟ್ಟು ವಿರಚಿಸುವೆ ಪಟ್ಟಾಭಿಷೇಕಮಂ ಮಾವ ಈ ಮಾತುಗಳೆಲ್ಲ ಹೋಗಲಿ ಲೋಕದ ರೌಢಿಯ ಮಾತಂತೆ ಹೋಗಲಿ ಈಗ ನಿಜವಾದ ವಿಚಾರಕ್ಕೆ ಬರೋಣ ರಾಮನನ್ನು ಶಕ್ತಿಹೀನನನ್ನಾಗಿ ಮಾಡಬೇಕು ಅದಕ್ಕಾಗಿ ನಾನು ಯೋಚಿಸಿದ ದಾರಿ ಸೀತೆಯನ್ನು ತರುವಂಥದ್ದು ಇದು ಧರ್ಮದ ವಿಷಯವಲ್ಲ ಇದು ರಾಜಕೀಯದ ವಿಷಯ ನೇರವಾದಂತಹ ರಾಜಕೀಯ ವಿಷಯ ಈ ಕೆಲಸದಲ್ಲಿ ಮಾವ ನಿನ್ನ ಸಹಾಯ ನನಗೆ ಬೇಕು ಈ ರಾವಣ ಹೇಳಿದಂತಹ ಮಾತನ್ನು ಮೀರಿ ನಡೆಯಬೇಡ ಪ್ರಜೆಯಾಗಿ ನಿನ್ನ ಕರ್ತವ್ಯವನ್ನು ಮಾಡು ಇಗೋ ಇಗೋ ಒಡನೆಯೇ ಕನಕ ಮೃಗ ರೂಪವನ್ನು ತಾಳಿ ಹೋಗು ಆ ಜನಕಜೆಯ ಮುಂದೆ ಸುಳಿದಾಡು ಕುಣಿದಾಡು ಆಕೆಯ ಮನವನ್ನು ವಶೀಕರಿಸಿ ಕನಕ ಮೃಗವನ್ನು ಹಿಡಿದು ತರುವಂತೆ ಗಂಡನಲ್ಲಿ ಬೇಡುವಂತೆ ಆಕೆಯ ಮನಪರಿವರ್ತನೆಯನ್ನು ಮಾಡುವಂತೆ ನಿನ್ನ ನಟನೆ ಇರಲಿ ನಿನ್ನನ್ನು ಹಿಡಿಯಲು ರಾಮ ಬರುತ್ತಾನೆ ಕೊಂಡೊಯ್ಯಿ ಆತನನ್ನು ದೂರಕ್ಕೆ ದೂರಕ್ಕೆ ಬಹುದೂರಕ್ಕೆ ಅಲ್ಲಿ ಓ ಲಕ್ಷ್ಮಣ ಎಂಬುದಾಗಿ ಕೂಗು ಸೌಮಿತ್ರಿಯನ್ನು ದೀನ ರವದಿಂದ ದೀನ ಸ್ವರದಿಂದ ಕೂಗು ಸೀತೆಗೆ ಕಾವಲಾಗಿರುವಂತಹ ಲಕ್ಷ್ಮಣ ಭಯಗೊಂಡು ಓಡಿ ಬರ್ತಾ ಇದ್ದಾನೆ ರಾಮನಲ್ಲಿಗೆ ಈ ಸಂದರ್ಭವನ್ನು ನೋಡಿ ಮಾವ ನಾನು ಸೀತೆಯನ್ನು ಕದ್ದೊಯ್ಯುತ್ತೇನೆ ಜನಕಜಾತೆಯನ್ನು ನಾನು ಕದ್ದೊಯ್ಯುತ್ತೇನೆ ಇದು ವ್ಯರ್ಥವಾಗಲಾರದು ಈ ಪ್ರಯತ್ನ ವ್ಯರ್ಥವಾಗಲಾರದು ನಿನ್ನ ಈ ಕೆಲಸಕ್ಕೆ ನಿನ್ನನ್ನು ಸುಮ್ಮನೆ ಹಾಗೆಯೇ ಬಿಡುವೆನೆ ಬಹುಮಾನವಾಗಿ ಕೊಡ್ತೇನೆ ಯಾವ ಕರನೂ ಆ ಜನಸ್ಥಾನದ ಆಡಳಿತವನ್ನು ಮಾಡುತ್ತಾ ಇದ್ದನೋ ಆ ಭೂಮಿಯನ್ನು ನಿನಗೆ ಕೊಟ್ಟು ಅಲ್ಲಿಯ ಅರಸನೆಂಬುದಾಗಿ ನಾನು ಡಂಗುರವನ್ನು ಸಾರಿಸುತ್ತೇನೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಮಾವ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ನಿನಗೆ ಮಾರೀಚ ಹೇಳ್ತಾ ಇದ್ದಾನೆ ಏಗಳುಂ ನಿಂದಾಶೆ ನಿನಗೆ ಮತಿ ಗತಿಯನ್ಯಮಂ ಕಾಣೆ ನೀನಾವಗಂ ದುಷ್ಟವಾಸನಗೆ ತರ್ಕಮಂ ಸೃಷ್ಟಿಸುವೆ ಹಿತವೇಳ್ವಿನಾಲಿಸ ಮಂಡೆ ಬಲ್ಲಿತ್ತಿಂದು ಬಂಡೆಯಂ ಪಾಯ್ವಂತೆ ನುಗ್ಗುತಿ ನೀಂ ರಾಘವನ ಸತಿ ಶಾಪಕ್ಕೆ ದಂಡಧರ ಕಾಲ ಸಮ ಕೋ ದಂಡಧರ ರಾಮ ಕೋಪಕ್ಕೆ ಪಾಪಕೂಪಕ್ಕೆ ಎಲವೋ ಲಂಕೇಶ ಮುಂಗಿಡಿಯ ನಿಕ್ಕದಿರೋ ಲಂಕೆಯ ವಿನಾಶಕ್ಕೆ ಮಡಿಯಲೆ ನಗಾಸೆ ಇಲ್ಲೈ ರಾಮ ಬಾಣಕ್ಕೆ ಸಿಲ್ಕಿ ರಕ್ಕಸವಳಿಯ ಕೊಲೆಗೆ ನೆರವಾಗಿ ನಾಂ ನೀನೆಂದುದಂಗೆದು ಪಟ್ಟಾಭಿಷೇಕಕ್ಕೆ ದೂರದಿಂ ಕೈ ಮುಗಿವೆ ನಿಲ್ಲಿಂದೇ ಧನುಜೇಂದ್ರ ತೃಪ್ತನಾಂ ನಿನ್ನ ಕೃಪೆಯೊನೊಲ್ಲೇ ರಾವಣೇಶ್ವರ ಯಾವತ್ತೂ ಕೂಡ ನಿನ್ನ ಬುದ್ಧಿ ಎಂಬಂಥದ್ದು ನಿನ್ನ ಆಸೆಯ ಜೊತೆಯಲ್ಲಿಯೇ ಓಡಾಡ್ತಾ ಇದೆಯಲ್ಲಪ್ಪ ಇದಕ್ಕೊಂದು ಬೇರೆ ದಾರಿಯನ್ನೇ ಕಾಣಲು ಸಾಧ್ಯವಿಲ್ಲವೇ ಮೇಲಾಗಿ
ನೀನು ಏನು ಮಾಡಬೇಕು ಎಂಬುದಾಗಿ ದುಷ್ಟತನದಿಂದ ನಿರ್ಧಾರ ಮಾಡುತ್ತೀಯೋ ಅದಕ್ಕೆ ತಕ್ಕಂತಹ ಸಮರ್ಥನೆಯನ್ನೂ ಕೂಡ ನಿನ್ನದೇ ಆದಂತಹ ರೀತಿಯಲ್ಲಿ ದುಷ್ಟವಾಸನೆಗೆ ತರ್ಕಮಂ ಸೃಷ್ಟಿಸುತ್ತಿರುವೆ ನೀನು. ನೋಡು ರಾವಣ, ನಿನ್ನ ಒಳ್ಳೆಯದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ತಲೆ ಗಟ್ಟಿಯಿದೆ ಎಂಬುದಾಗಿ ಭಾವಿಸಿ ಬಂಡೆಯನ್ನು ಯಾರಾದರೂ ಹಾಯ್ತಾರೇನಪ್ಪ? ಅದೇ ರೀತಿಯಲ್ಲಿ ಆ ಸೀತಾದೇವಿಯ ಶಾಪಕ್ಕೆ ಒಳಗಾಗುವಂತಹ ಪ್ರಯತ್ನವನ್ನು ನೀನು ಮಾಡ್ತಾ ಇದ್ದೀಯ. ಕೋದಂಡಧರನಾದಂತಹ ರಾಮ ಸಾಕ್ಷಾತ್ ಯಮಸ್ವರೂಪಿಯಾಗಿ ಅವನ ಕೋಪಕ್ಕೆ ಒಳಗಾಗುವಂತಹ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯ. ಯಾವ ಸೀತೆಯನ್ನು ಕೊಂಡೊಯ್ಯುವಂತಹ ಕೆಲಸವನ್ನು ನೀನು ಮಾಡ್ತಾ ಇದ್ದೀಯೋ ಅದು ನಿನ್ನನ್ನು ಪಾಪ ಕೂಪಕ್ಕೆ ತಳ್ಳುವಂತಹ ಕೆಲಸ. ಓ ಲಂಕೇಶ, ಲಂಕೆಯ ವಿನಾಶಕ್ಕೆ ಬೆಂಕಿಯನ್ನು ಹಚ್ಚಬೇಡಪ್ಪ, ಹಚ್ಚಬೇಡ. ನೋಡು, ಜೀವ ಎಂಬಂಥದ್ದು ಕ್ಷಣಿಕವಾಗಿರುವಂಥದ್ದು. ನನಗೆ ಸಾವಿನ ಬಗ್ಗೆ ಭಯವಿಲ್ಲ, ರಾಮಬಾಣಕ್ಕೆ ನಾನು ಹೆದರುವವನಲ್ಲ. ಆದರೆ ನೀನು ಹೇಳಿದ್ದನ್ನು ಕೇಳಿ ಸಮಸ್ತ ರಾಕ್ಷಸ ಕುಲದ ಕೊಲೆಗೆ ನಾನು ಸಹಾಯವಾಗಬೇಕೇ? ಆಗಲಾರೆ. ನಿನ್ನ ಪಟ್ಟಾಭಿಷೇಕಕ್ಕೆ ದೂರದಿಂದಲೇ ಕೈ ಮುಗಿಯುತ್ತೇನೆ, ದೂರದಿಂದಲೇ ಕೈ ಮುಗಿಯುತ್ತೇನೆ. ಧನುಜೇಂದ್ರ, ನನಗೇನಿಂದು ದೊರೆತಿದೆಯೋ, ಏನು ನನಗಿಂದು ಲಭ್ಯವಾಗಿದೆಯೋ ಅದರಲ್ಲಿ ನಾನು ತೃಪ್ತಿಯನ್ನು ಪಡೆಯುತ್ತಾ ಇದ್ದೇನೆ. ಬೇಕಿಲ್ಲ ನನಗೆ ನಿನ್ನ ಕೃಪೆ, ನಿನ್ನ ಕೃಪೆ ನನಗೆ ಬೇಡ. ಮಾರೀಚನ ಮಾತನ್ನು ಕೇಳಿ ಮುಖ ವಿಕೃತಿ ಭೀಷ್ಮವಾದತ್ತು ಕೋಪ ಗ್ರೀಷ್ಮ ವೈಲಿಂದೆ ರಾಕ್ಷಸೇಂದ್ರನಿಗೆ ಸುಯಿ ಸುಯಿ ಸುಯಿದ ನಿಂತೆಂದು ರಾಮಶರದಿಂದಾದೊಡಂ ಬರ್ದುಕಿ ಬರ್ಪೊಂದು ದೂರಾಶೈರ್ಪುದೈ ಬೆಸ ಕೈಯದಿರಲಿನಗೆ ನೀನುಳಿ ಬರ್ದುಕಿನಾಸೆಯಂ ಎನತ್ತುರಿದೆಳ್ದು ಪೊರಮಟ್ಟ ನೆಲೆವನೆಯಿನುಸಿರೆ ಮಾರೀಚನಿಂ ಜಗುಳ್ದುಣ್ಮಿದೋಲ್ ತೆರಳ್ದು ಸಿರನಂತೆ ಮರಳ್ ಚೋಲ್ ರಿಕ್ಕ ನಿರ್ದೋಡಿದನ್ ಚಕ್ರವರ್ತಿಯ ಕೈಯ ಬೇಡಿದನ್ ಕೈಯಿದನಿ ಕಾಲೆಂದು ತಿಳಿಯಯ್ಯ ನನ್ನೆಲೆವನೆಯೊಳಕ್ಕೆ ಬಾರಯ್ಯ ಬೆಸ ಕೈವೆ ನಿನ್ನಾಣೆಯಂ ಮರಣಮೆಂತಾದೊಡಂ ದಿಟಂ ನನಗೆ ರಾಮನೋ ನೀನೋ ಸಂಹರಿಸಲೆನ್ನಾಯ್ಕೆ ರಾಮ ಬಾಣಂ ನಿನ್ನ ಪೇಳ್ದಂತೆ ಸಗಲದುವೆ ದಲ್ ನಿನಗುಮೆನಗುಂ ಮೇಲ್ಮೆ ತಾಯಿ ಗುಲಿಗನಿಂದಳಿಯೇ ಮಾತೆಗಾದಂತಾಯ್ತು ಸೇವೆ ಮೇಣರ ಸಂಗೆ ಬೆಸ ಕೈದಳಿದ ಜಸಂ ನಿನ್ನಿಂದೆನಗೆ ಮುಕ್ತಿ ನನ್ನ ಸಾವಕ್ಕೆ ನಿನ್ನಾತ್ಮದುದ್ಧಾರಕ್ಕೆ ಮೊತ್ತ ಮೊದಲಣ ಜನ್ನ ಬೇಳ್ವೆ ಕೆಡುವ ಕಾಲಕ್ಕೆ ಬುದ್ಧಿ ಮಾತುಗಳ ಪ್ರಯೋಜನ ಯಾವತ್ತೂ ಕೂಡ ಆಗುವಂಥದ್ದಲ್ಲ. ಮಾರೀಚನ ಮಾತುಗಳನ್ನು ಕೇಳಿದಂತಹ ರಾವಣನ ಮುಖ ವಿಕಾರಗೊಂಡಿತು, ಸಿಟ್ಟಿನಿಂದ ಕೆಂಪಗಾಯಿತು. ಸಿಟ್ಟಿನ ಪ್ರತಿರೂಪವಾಗಿ ಮುಖವೆಲ್ಲವೂ ಕೂಡ ಕೆಂಪನೆಯ ಬಣ್ಣವನ್ನು ಪಡೆಯಿತು. ಸುಯಿ ಧ್ವನಿಯನ್ನು ಮಾಡುತ್ತಾ ಏದುಸಿರನ್ನು ಬಿಡತೊಡಗಿದ್ದಾನೆ ರಾವಣ. ಮಾರೀಚ, ಬಹಳ ದೂರದ ಆಸೆಯನ್ನು ಇಟ್ಟುಕೊಂಡಿದ್ದೀಯ. ರಾಮನ ಬಾಣದಿಂದಾದರೂ ಬದುಕಿ ಬರಬೇಕು ಎಂಬಂತಹ ದೂರದ ಆಸೆ ನಿನ್ನಲ್ಲಿದೆ. ನಿನ್ನ ಬದುಕುವ ಆಸೆಯನ್ನೂ ನನ್ನಲ್ಲಿ ಹೇಳಬೇಡ ಎಂದು ಸಿಟ್ಟಿನಿಂದ ಎದ್ದು ಮಾರೀಚನ ಎಲೆ ಮನೆಯಿಂದ ಹೊರಗಡೆ ಬಂದಿದ್ದಾನೆ. ಮಾರೀಚನ
ಉಸಿರೇ ಹೊರಬಂದಂತೆ ತಟಕ್ಕನೆ ಹೊರಬಂದಂತಹ ರಾವಣನನ್ನು ತನ್ನ ಉಸಿರನ್ನು ಮತ್ತೆ ಪಡೆಯಬೇಕೆಂಬಂತಹ ಪ್ರಯತ್ನ ಮಾಡುವವನಂತೆ ಓಡಿ ಹೋಗಿ ರಾವಣೇಶ್ವರನ ದಾರಿಯನ್ನು ಅಡ್ಡಕಟ್ಟಿ ಅವನ ಕೈಯನ್ನು ಹಿಡಿದು ಮಾರೀಚ ಕೇಳ್ತಾ ಇದ್ದಾನೆ ಓ ರಾವಣೇಶ್ವರ ಕೈಯಿದನೆ ಕಾಲೆಂದು ತಿಳಿಯಯ್ಯ ನಿನ್ನ ಕೈಯನ್ನು ಕಾಲು ಎಂಬುದಾಗಿ ನಾನು ಹಿಡಿದಿದ್ದೇನೆ ಬಾ ಸಿಟ್ಟಿನಿಂದ ಹೋಗಬೇಡ ನನ್ನ ಎಲೆಮನೆಗೆ ಬಾರಪ್ಪ ಬಾ ನಿನ್ನಾಣೆಯಾಗಿಯೂ ನೀನು ಹೇಳಿದ್ದನ್ನು ನಾನು ಮಾಡುತ್ತೇನೆ ಹೇಗೂ ಸಾವು ಬರುತ್ತದೆ ಒಂದೋ ರಾಮನನ್ನು ಸಮರಿಸುತ್ತಾನೆ ಇಲ್ಲ ನಿನಗೆ ನಾನು ಬಲಿಯಾಗಬೇಕಾಗುತ್ತದೆ ರಾಮನೋ ನೀನೋ ಇವರಿಬ್ಬರಲ್ಲಿ ನನ್ನ ಆಯ್ಕೆ ರಾಮಬಾಣಕ್ಕೆ ನೀನು ಹೇಳಿದಂತ ಕೆಲಸವನ್ನು ನಾನು ಮಾಡುತ್ತೇನೆ ನಿನಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಯಾರು ನನ್ನ ತಾಯಿಯನ್ನು ನಾಶ ಮಾಡಿದ್ದಾರೋ ಆ ನನ್ನ ತಾಯಿಗೆ ನನ್ನ ಸೇವೆ ಆಯಿತು ಎಂಬುದಾಗಿ ನಾನು ಭಾವಿಸಿದ್ದೇನೆ ಅದಲ್ಲದೆ ಉಪ್ಪನ್ನವಿತ್ತಂತ ಅರಸನಿಗೆ ನನ್ನ ಜೀವವನ್ನು ಕೊಟ್ಟಂತ ಒಂದು ಸದ್ಭಾವವೂ ಕೂಡ ನನಗೆ ನಿನ್ನಿಂದಾಗಿ ನನಗೆ ಮುಕ್ತಿ ದೊರೆಯುವಂತ ಸಂದರ್ಭ ಒದಗಿ ಬಂದಿದೆ ನನ್ನ ಸಾವು ನಿನ್ನ ಆತ್ಮದ ಉದ್ಧಾರಕ್ಕೆ ನಡೆಯುವಂತ ಯಾವ ಯಜ್ಞ ಇದೆ ಆ ಯಜ್ಞದ ಪ್ರಥಮ ಆಹುತಿಯಾಗಲಿ ರಾವಣ ಪ್ರಥಮ ಆಹುತಿಯಾಗಲಿ ಲಂಕೇಶ್ವರಂ ತಕ್ಕೈಸುತುಕ್ಕಿದನ್ ತನ್ನ ಕರ್ಮಕ್ಷಯಕ್ಕೆ ಕಾರಣವನಪ್ಪುವೋ ಲಭ್ಯದಂ ಮಾವನಂ ಪರಮಮಾಯಾ ನಿಪುಣನಂ ಕಾಮರೂಪಿಯಂ ಮಾರೀಚನಂ ಪುಷ್ಪಕಕ್ಕೊಯ್ದನಾತನಂ ಮೃತ್ಯುರಥಕ್ಕುಯ್ಯವಂತೆವೋಲ್ ಪ್ರಾಣಮೇರ್ವಂತೆ ಪಾರಿದತ್ತಾ ವಿಮಾನಂ ಶ್ರೀರಾಮನಾಶ್ರಮಕ್ಕೆ ಲಂಕೇಶ್ವರ ರಾವಣನಿಗೆ ಮಾರೀಚನ ಮಾತುಗಳನ್ನು ಕೇಳಿ ಮಹದಾನಂದವಾಯಿತು ಎದ್ದು ಆತನನ್ನು ಆಲಂಗಿಸಿದ ತನ್ನ ಕರ್ಮಕ್ಷಯಕ್ಕೆ ಕಾರಣವನ್ನೇ ಅಪ್ಪಿದಂತೆ ತನ್ನ ಕೆಲಸದ ರೂವಾರಿಯಾದಂತಹ ಮಾವನನ್ನು ಪರಮ ಮಾಯಾನಿಪುಣನಾದಂತಹ ಮಾರೀಚನನ್ನು ಕಾಮರೂಪಿಯಾದಂತಹ ಮಾರೀಚನನ್ನು ಬಿಗಿಯಾಗಿ ಆಲಂಗಿಸಿಕೊಂಡಿದ್ದಾನೆ ಬಹಳ ಸಂತೋಷವಾಗಿದೆ ರಾವಣನಿಗೆ ತಾನು ಬಂದಂತಹ ಕೆಲಸ ಸಾರ್ಥಕವಾಯಿತು ಎಂಬುದಾಗಿ ಮಾರೀಚ ಬಾ ಏರು ಪುಷ್ಪಕವನ್ನು ಆತನನ್ನು ಕೈ ಹಿಡಿದು ಪುಷ್ಪಕದ ಬಳಿಗೆ ಕರೆತಂದು ಮೃತ್ಯುರಥಕ್ಕೆ ಜೀವವನ್ನು ಕೊಂಡು ಹೋಗುವಂತೆ ಆ ಮಾರೀಚನನ್ನು ಕೈ ಹಿಡಿದು ಮೇಲೇರಿಸಿದ್ದಾನೆ ಜೀವವು ಆಕಾಶಗಾಮಿಯಾಗುವಂತೆ ವಿಮಾನವು ನಭೋಂಗಣದ ಕಡೆಗೆ ಹಾರತೊಡಗಿತು ಮುಂದೆ ರಾಮನಾಶ್ರಮದ ಕಡೆಗೆ ಗುರಿಯಾಗಿ ಪುಷ್ಪಕ ವಿಮಾನವು ಹಾರತೊಡಗಿತು